ಇರೋದೇ ಅರ್ಧ ಇಂಚ್ ನೀರು ಅರ್ಧ ಇಂಚ್ ನೀರಿನಲ್ಲಿ ನಾವು ಒಂದು 8 ಎಕರೆ ಇವಾಗ ಬೆಳೆ ಮಾಡ್ತಾ ಇದ್ದೀವಿ ಕೃಷಿ ಹೊಂಡದ ಮೇಲೆ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ ಆ ಕೋಳಿಗೆ ಆಹಾರ ಹಾಕ್ತೀವಿ ಕೋಳಿ ತಿಂದಿದ ಇಕ್ಕೆನ ಮೀನಿಗೆ ಆಹಾರ ಆಗುತ್ತೆ ಎಲ್ಲರೂ ಕಲ್ ಮೇಲೆ ಬಿಡ್ತಾರೆ ಅಂದಿ ನಾವು ಕಲ್ಲ ಹಾಕಿಲ್ಲ ಸುತ್ತು ಕಲ್ಲ ಹಾಕಿದ್ದೀವಿ ಮೇಲೆ ಶೀಟ್ ಹಾಕಿದ್ದೀವಿ ಮಧ್ಯ ಪೂರ್ತಿ ಮಣ್ಣಿದೆ सपोट ऐनू खर्च मा नहीं बरत चेना मा हुआ गुंडी तुमको वो गुंडी इन गुंडी के कलेक्शन अब तुमको 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 एला गुंडी तुम्बादे अब कृषि हों के बरत पर्चय बर नसर नविक्रम अंत ऊर लक्ष्मीदेवपुर नानी तौरी हिड़द्र तोट मी इले मुंचे ना ग्रेप्स मी दिलकुश अद्क मुंचे अनाबशित ಅದೊಂದು 20 ಇಯರ್ಸ್ ಕ್ರಾಪ್ ಬಂತು ಅದಾದ ಮೇಲೆ ದಿಲ್ಕುಶ್ ಹಾಕಿದ್ವಿ ಅವಾಗ ನೀರು ಶಾರ್ಟೇಜ್ ಆಗಿ ಸ್ವಲ್ಪ ಎಲ್ಲ ಡ್ರೈ ಬ್ಯಾಕ್ ಆಗೋಯ್ತು ತಿರ್ಗಾ ದಿಲ್ಕುಶ್ ತೆಗೆದುಬಿಟ್ಟು ಚಿಲ್ಲರೆ ಬೆಳೆಗೆ ಹೋದ್ವಿ ಚಿಲ್ಲರೆ ಬೆಳೆ ಎಲ್ಲ ತರ ಚಿಲ್ಲರೆ ಬೆಳೆನೂ ಮಾಡಿದ್ವಿ ಸೋರೆ ಗಿಡ ಈರೆ ಗಿಡ ಆಗಲ ಗಿಡ ಅದರ ಮಧ್ಯದಲ್ಲಿ ಹೂ ಗಿಡ ಸೌತೆ ಗಿಡ ಪ್ರತಿಯೊಂದು ಮಾಡಿದ್ವಿ ಚಿಲ್ಲರೆ ಬೆಳೆಯಲ್ಲಿ ಅಂತ ಹೆಚ್ಚು ಲಾಭ ಕಾಣಲಿಲ್ಲ ಸೋ ಬೆಂಗಳೂರು ವಿಶ್ವವಿದ್ಯಾಲಯದ ವತಿಯಿಂದ ಅಂದ್ರೆ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೀರಾ ಅಂದ್ರೆ ಎಲ್ಲರೂ ರೈತರು ವ್ಯವಸಾಯಗಳಲ್ಲಿ ತೊಡಗಿರ್ತಾರೆ ಮಾಡ್ತಾರೆ ಕೂಡ ಅದರಲ್ಲಿ ಕೆಲವಾರು ಜನ ಮಾತ್ರ ಒಂದು ಯಶಸ್ಸನ್ನ ಕಾಣ್ತಾರೆ ಅಂತವರನ್ನ ಗುರುತಿಸಿ ಈ ಅವಾರ್ಡ್ಗಳನ್ನ ಕೊಡೋದು ನಾವು ನೋಡಿದೀವಿ ಸೋ ಮುಖ್ಯವಾಗಿ ನಿಮ್ಮ ಜರ್ನಿಗೆ ಬರೋದಾದ್ರೆ ಅಂದ್ರೆ ಎಷ್ಟು ವರ್ಷದಿಂದ ನೀವು ಶುರು ಮಾಡಿದ್ರಿ ಅಂದ್ರೆ ಫುಲ್ ಟೈಮ್ ಅಲ್ಲಿ ಎಷ್ಟು ವರ್ಷದಿಂದ ತೊಡಗಿದ್ದೀರಾ ಸೋ ಏನೇನ್ ಮಾಡ್ತಿದ್ದೀರಾ ಅಂತಕಂತದ್ದು ಸರ್ ನಮಗೆ ಒಂದು ಫಸ್ಟ್ ಮೈನ್ ನೀರಿಲ್ಲ ನೀರಿರೋದೇ ಅರ್ಧ ಇಂಚ್ ನೀರು ಅರ್ಧ ಇಂಚ್ ನೀರಿನಲ್ಲಿ ಬೆಳೆ ತೆಗೆಯೋದು ತುಂಬಾ ಕಷ್ಟ ಆಗಿತ್ತು ಹಾಗಾಗಿ ಅಗ್ರಿಕಲ್ಚರ್ ಆಫೀಸ್ ಕಡೆಯಿಂದ ಅನ್ಸೂಯ ಮೇಡಂ ಅಂತಿದ್ರು ಅವರು ವತಿಯಿಂದ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ವಿ ಆ ಕೃಷಿ ಹೊಂಡ ಮಾಡಿದ್ದು ಬೋರ್ ನೀರು ಅದಕ್ಕೆ ಸಂಪ್ ಮಾಡ್ಕೊಂಡು ಮಳೆ ನೀರನ್ನು ಅದಕ್ಕೆ ಪೈದ್ ಮಾಡ್ಕೊಂಡು ಅದರಲ್ಲಿ ಒಂದು ಸ್ಯಾಂಡ್ ರಶ್ ಫಿಲ್ಟರ್ ಹಾಕಿ ಅದರಿಂದ ತೋಟಕ್ಕೆ ನೀರು ಸರಬರಾಜು ಮಾಡೋದ್ರಿಂದ ನಮಗೆ ಅನುಕೂಲ ಆಯಿತು ಆಮೇಲೆ ನಾವು ಬೆಳೆ ತೆಗೆಯೋದಕ್ಕೆ ತುಂಬಾ ಅನುಕೂಲ ಆಯಿತು ಅದರ ಜೊತೆಗೆ ತೋಟಗಾರಿಕಾ ಬೆಳೆಗಳು ಸಪೋರ್ಟ್ ಹಾಕಿದೀವಿ ಸಪೋರ್ಟ್ ಆಗಿ ಒಂದು ಡ್ರಾಪ್ ನೀರಿಲ್ಲ ಬರೇ ಮಳೆ ಆಶ್ರಿತವಾಗಿ ಸಪೋರ್ಟ್ ಮಾಡಿದೀವಿ ಅದರ ಜೊತೆಲಿ ಒಂದು 2000 ಶ್ರೀಗಂಧ ಹಾಕಿದೀವಿ ತೇಗದ ಮರ ಇದೆ ಅದರ ಮಧ್ಯದಲ್ಲಿ ಜಮ್ನಹಳ್ಳಿ ಹಾಕಿದೀವಿ ಕೃಷಿ ಹೊಂಡ ಸುತ್ತನು ಚೈನ್ ಲಿಂಕ್ ಮೆಶ್ ಹಾಕಿದೀವಿ ಅದರಲ್ಲಿ ಆ ಚೈನ್ ಲಿಂಕ್ ಮೆಶ್ ಗೆ 34 ಕುಚ್ಚು ಹಾಕಿದೀವಿ ಆ 34 ಕುಚ್ಚಕ್ಕೂ ಡ್ರ್ಯಾಗನ್ ಗಿಡ ಹಾಕಿದೀವಿ ಆ ಡ್ರ್ಯಾಗನ್ ಗಿಡದಲ್ಲೂ ನಮಗೆ ಬೆಳೆ ಬರ್ತದೆ ಕೃಷಿ ಹೊಂಡದ ಮೇಲ್ಭಾಗದಲ್ಲಿ ಕೋಳಿ ಸಾಕಾಣಿಕೆ ಮಾಡಿದೀವಿ ಆ ಕೋಳಿ ಹಿಕ್ಕೆ ಕೃಷಿಗೆ ಅದು ಹೊಂಡಕ್ಕೆ ಹೋಗುತ್ತೆ ಆ ಹೊಂಡದಲ್ಲಿ ಒಂದು 2000 ರೂ ಮೀನ್ ಸಾಕಿದೀವಿ ಆ ಹಿಕ್ಕೆ ಒಂದು 5 ದಿನಕ್ಕೆ ಒಂದು ಫಂಗಸ್ ಕ್ರಿಯೇಟ್ ಆಗಿಬಿಟ್ಟು ಆ ಮೀನಿಗೆ ಆಹಾರ ಆಗುತ್ತೆ ಸೋ ಅದು ಒಂದ ತರ ಲೈಫ್ ಸೈಕಲ್ ಇದ್ದಂಗೆ ಒಂದನ್ನ ಒಂದು ಅವಲಂಬನೆ ಮಾಡ್ಕೊಂಡಿರ್ತದೆ ಆ ನೀರನ್ನ ನಾವು ತೋಟಕ್ಕೆ ಕೊಡ್ಕೊಂತೀವಿ ಆ ಗೊಬ್ಬರದ ನೀರು ತೋಟಕ್ಕೆ ಯೂಸ್ ಆಗುತ್ತೆ ಅದರ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಪ್ರತಿಯೊಂದು ಮಾಡ್ಕೊಂಡಿದ್ದೀವಿ ರೈತರು ಯಾರೇ ಆಗಲಿ ಈಗ ಎಕ್ಸಾಂಪಲ್ ಗೆ ನಿಮಗೆ ಬರೋದಾದ್ರೆ ಸೋ ಒಂದು ಆಸಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೌದು ಆಸಕ್ತಿ ಇದ್ದಾಗ ಮಾತ್ರ ನಾವು 100% ಯಶಸ್ಸನ್ನ ಕಾಣಬಹುದು ಸೋ ಕೆಲವು ರೈತರು ಇರ್ತಾರೆ ಮಾಡಣ ಅಂತ ಒಂದೇ ತರ ಬೆಳೆಗಳು ಒಂದೇ ತರ ಒಂದು ವ್ಯವಸಾಯ ಹಳೆ ಪದ್ಧತಿಯಲ್ಲೇ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂದ್ರೆ ನೀವು ಮಾಡ್ತಿರತಕ್ಕಂತ ಪದ್ಧತಿಗಳು ಅಂದ್ರೆ ಯಾವ ಯಾವದರ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಬಂದ್ರಿ ಸೋ ಎಲ್ಲವನ್ನೂ ಹೇಗೆ ಒಟ್ಟಾಗಿ ಮಾಡ್ಕೊಂಡು ಬಂದ್ರಿ ಎಲ್ಲವನ್ನು ಮಾಡಬೇಕು ಅಂತಂದ್ರೆ ಇವಾಗ ವ್ಯವಸಾಯ ಬಿಟ್ರೆ ಬೇರೆ ಇನ್ನೇನು ಮಾಡಕಾಗಲ್ಲ ಎಲ್ಲ ಮಾಡಬೇಕು ಅಂತ ವ್ಯವಸಾಯದಲ್ಲೇ ಪ್ರತಿಯೊಂದು ಮಾಡಿದ್ರೆ ಒಂದು ಲಾಭ ಸಿಗುತ್ತೆ ಅನ್ನೋ ಒಂದು ಇದರಿಂದ ಇವಾಗ ನೋಡಿ ಇದು ನಾವು ಡ್ರಿಪ್ ಮಾಡಿದೀವಿ ಮುಂಚೆ ಎಲ್ಲ ಲ್ಯಾಟರಲ್ ವೈರ್ ಆಗ್ತಾ ಇತ್ತು ನಾವು ದ್ರಾಕ್ಷಿಗೆ ದಿಬ್ಬ ಹಾಕ್ಸಿದೀವಿ ದಿಬ್ಬ ಎರಡು ಸೈಡು ನಿಮಗೆ ದಿಬ್ಬ ಕಾಣಿಸುತ್ತೆ ಮಧ್ಯದಲ್ಲಿ ಇನ್ಲ್ಯಾಟರಲ್ ವೈರ್ ಹಾಕಿದೀವಿ ಮಳೆ ಹೆಚ್ಚಾಗಿ ಬಿದ್ದಾಗ ಆ ನೀರು ಹರಿದು ಆಚೆ ಹೋಗುತ್ತೆ ಆಚೆ ಹೋಗಿದ್ದು ಎಲ್ಲ ಸೀದಾ ಮನೆ ಹತ್ರ ಕೃಷಿ ಹೊಂಡ ಮಾಡಿದ್ವಿ ಕೃಷಿ ಹೊಂಡಕ್ಕೆ ಹೋಗುತ್ತೆ ಜಾಸ್ತಿ ಮಳೆ ಬಿದ್ರೂ ಗಿಡಕ್ಕೆ ತೊಂದರೆ ಹಣ್ಣು ಹೊಡೆದೋಗ್ತವೆ ಕಮ್ಮಿ ಮಳೆ ಬಿದ್ರೂ ಗಿಡಕ್ಕೆ ತೊಂದರೆ ಅದು ಬೆಡ್ ಸಿಸ್ಟಮ್ ಮಾಡೋದ್ರಿಂದ ಅದು ಒಂಥರ ಸ್ಪಾಂಜ್ ಮೆಥಡ್ ಅಲ್ಲಿ ಇರೋದ್ರಿಂದ ತೇವಾಂಶ ಹಂಗೆ ಹಿಡಿದಿಟ್ಕೊಳ್ತದೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ತೋಟನೂ ನೀಟಾಗಿರ್ತದೆ ಕೃಷಿ ವಿಶ್ವವಿದ್ಯಾಲಯದವರು ನಿಮ್ಮನ್ನ ಸ್ಪೆಸಿಫಿಕ್ ಆಗಿ ಗುರುತಿಸೋದಕ್ಕೆ ಸೋ ಏನು ಮುಖ್ಯ ಕಾರಣಗಳು ಮುಖ್ಯ ಕಾರಣ ಅಂದ್ರೆ ಒಂದು ನಮಗೆ ನೀರಿಲ್ಲ ಇರೋದೇ ಅರ್ಧ ಇಂಚ್ ನೀರು ಅರ್ಧ ಇಂಚ್ ನೀರಿನಲ್ಲಿ ನಾವು ಒಂದು 8 ಎಕರೆ ಇವಾಗ ಬೆಳೆ ಮಾಡ್ತಾ ಇದ್ದೀವಿ ಅದು ಕೃಷಿ ಹೊಂಡ ಮಾಡ್ಕೊಂಡು ಕೃಷಿ ಹೊಂಡದ ಬಂದಿದ್ದ ನೀರಿನಲ್ಲಿ ನಾವು ಇಷ್ಟೆಲ್ಲ ಅನುಕೂಲ ಮಾಡ್ಕೊಳ್ಳೋಕೆ ನಮಗೆ
ಇದಾಯಿತು, ಒಂದು ಒಳ್ಳೆಯದಾಯಿತು. ಅದರಲ್ಲಿ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸ್ತೀವಿ, ಕೆ ವಿ ಕೆನಲ್ಲಿ ಮಣ್ಣು ಪರೀಕ್ಷೆ ನೀರು ಪರೀಕ್ಷೆ ಎಲ್ಲ ಮಾಡಿಸ್ತೀವಿ. ಅದೊಂದು ಅನುಕೂಲ ಆಯಿತು. ಮತ್ತು ನಮ್ಮ ತಂದೆ ತಾಯಿ ತನಗಿ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ, ಅದೊಂದು ಅನುಕೂಲ ಆಯಿತು. ನಮ್ಮ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ನಮಗೆ ಸಹಾಯ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೆ ವಿ ಕೆಗೆ ಹೋಗಲಿ, ದೊಡ್ಡಬಳ್ಳಾಪುರ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಲಿ, ಅವರು ನಮ್ಮನ್ನು ಕ್ಲೀನಾಗಿ ಸ್ಪಂದಿಸ್ತಾರೆ. ಮೀಟಿಂಗ್ ಇದ್ರೂ ಮೀಟಿಂಗ್ ನಿಲ್ಲಿಸಿ ನಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿ ನಮ್ಮನ್ನು ಅದಕ್ಕೇನು ಬೇಕೋ ಸೂಕ್ತವಾಗಿ ಕ್ರಮ ಕೈಗೊಳ್ತಾರೆ. ತೂಬಗೇರಿಯಲ್ಲಿ ಅಗ್ರಿಕಲ್ಚರ್ ಆಫೀಸ್ ಇದೆ, ಅಲ್ಲಿ ನವೀನ್ ಕುಮಾರ್ ಅಂತಿದ್ದಾರೆ, ಮುನಿರಾಜ ಸರ್ ಅಂತಿದ್ದಾರೆ, ಅವರು ಅಷ್ಟೇ ನಾವು ಹೋಗಿದ ತಕ್ಷಣ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಲ್ಲಿ ರೇಷ್ಮೆ ಇಲಾಖೆ ಇದೆ ದೊಡ್ಡಬಳ್ಳಾಪುರದ ಹತ್ರ, ಅಲ್ಲೂ ಚೆನ್ನಾಗಿ ಸ್ಪಂದಿಸ್ತಾರೆ. ಇದು ಒಳಗಡೆ ದೊಡ್ಡಬಳ್ಳಾಪುರದಲ್ಲಿ ತೋಟಗಾರಿಕೆ ಇಲಾಖೆ ಇದೆ, ಅಲ್ಲೂ ಹೋದರೆ ಚೆನ್ನಾಗಿ ಸ್ಪಂದಿಸ್ತಾರೆ ರೈತರನ್ನ. ಇದೆಲ್ಲ ಒಂದೊಂದು ನಮಗೆ ಒಳ್ಳೆಯದ ಆಗೋದಕ್ಕೆ ಒಂದು ಅವಕಾಶ ಇರ್ತದೆ. ಅಲ್ಲಿ ಬೆಂಗಳೂರು ಜಿ ಕೆ ವಿ ಕೆಗೆ ಹೋದ್ರೂ ಅಲ್ಲೂ ಪ್ರತಿಯೊಬ್ಬರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಆಡನಹಳ್ಳಿ ಕೆ ವಿ ಕೆ ಅಂತಿದೆ, ಕೆ ವಿ ಕೆನಲ್ಲೂ ಪ್ರತಿಯೊಬ್ಬರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ರೈತರು ಹೋದರೆ ಒಳ್ಳೆ ಗೌರವ ಕೊಡ್ತಾರೆ, ಕೂತ್ಕೊಪ್ಪ ಅಂತ ಹೇಳ್ತಾರೆ, ನಿಮ್ಗೇನು ಬೇಕೋ ಡೌಟ್ ಕ್ಲಾರಿಫೈ ಮಾಡಿಕೊಡ್ತಾರೆ ಬೇಗ. ಇದೊಂದು ನಮಗೆ ತುಂಬ ಅನುಕೂಲ. ಅದ್ರ ಜೊತೆಗೆ ನಾವು ತೋಟ ಬೆಳೆ ಪ್ರತಿಯೊಂದು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ತಂದೆ ಸ್ನೇಹಿತರಿದ್ದಾರೆ, ಎನ್ ಸಿ ಪಟೇಲ್ ಅಂತಿದ್ದಾರೆ, ಮೊನ್ನೆ ಅವರು ಡಾಕ್ಟ್ರೇಟ್ ಅವಾರ್ಡ್ ತಗೊಂಡಿದ್ದಾರೆ. ಅವರು ನಮಗೆ ಬೇಕಿರೋ ಸಸಿಗಳನ್ನ ಉಚಿತವಾಗಿ ತಂದುಕೊಡ್ತಾರೆ. ಇವಾಗ ಮೊನ್ನೆ ಆ್ಯಪಲ್ ಗಿಡ ತಂದುಕೊಟ್ಟಿದ್ದಾರೆ, ಸ್ಟಾರ್ ಫುಡ್ ಗಿಡ ತಂದುಕೊಟ್ಟಿದ್ದಾರೆ, ಬಟರ್ ಫುಡ್ ಗಿಡ ತಂದುಕೊಟ್ಟಿದ್ದಾರೆ. ನಮಗೇನು ಕಾಸು ಬೇಡಪ್ಪ, ನೀನು ಬೆಳೆದ್ಬಿಟ್ಟು ನಮ್ಗೆ ಗಂಡು ಕೊಡಯ ಸಾಕು ಅಂತಾರೆ. ಅಂಥವ್ರು ಈ ಕಾಲದಲ್ಲಿ ಸಿಗೋದು ತುಂಬ ಕಷ್ಟ, ಯಾಕೆಂದರೆ ಒಂದು ಗಿಡನೇ 450 ರೂಪಾಯಿ ಇರ್ತದೆ. ಅಂಥದ್ರಲ್ಲಿ ಗಿಡ ಫ್ರೀಯಾಗಿ ತಂದುಕೊಟ್ಟು ನಮ್ಗೆ ಗಂಡು ಕೊಡಪ್ಪ ಅನ್ನೋರು ಈ ಕಾಲದಲ್ಲಿ ಸಿಕ್ಕಲ್ಲ. ಅವ್ರು ನಮ್ಗೆ ತುಂಬ ಎಂಕರೇಜ್ ಮಾಡ್ತಾರೆ. ನಮ್ಮ ತಂದೆ ಅವರು ಒಳ್ಳೆ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾರೆ. ನಾನು ಮಾವಿನ ಗಿಡ ಗ್ರಾಫ್ಟಿಂಗು ಮಾಡ್ತೀನಿ, ಹಲಸಿನ ಗಿಡ ಮಾವಿನ ಗಿಡ ವಿ ಶೇಪ್ ಗ್ರಾಫ್ಟ್ ಮಾಡ್ತೀನಿ, ಹಲಸಿನ ಗಿಡ ಬಡ್ ಗ್ರಾಫ್ಟಿಂಗು ಅಪ್ರೋಚ್ ಗ್ರಾಫ್ಟಿಂಗು ಎರಡು ಥರ ಗ್ರಾಫ್ಟ್ ಮಾಡ್ತೀನಿ. ನನ್ನ ಹತ್ರನೇ ಒಂದೇ ವೆರೈಟಿಯು ಒಂದು 10 ವೆರೈಟಿ ಹಲಸಿದೆ ನನ್ನ ಹತ್ರ. ಅದರಲ್ಲಿ ಕಾಚಿಹಳ್ಳಿಲಿ 500 ಇಯರ್ಸ್ ಒಂದು ಪ್ಲ್ಯಾಂಟ್ ಇತ್ತು, ದೊಡ್ಡ ಮರ. ಅದರಲ್ಲಿ ಸಾಮಾನ್ಯವಾಗಿ ಯಾರಿಗೂ ಅಂಥ ಗ್ರಾಫ್ಟಿಂಗ್ ಇಲಪ್ ಆಗಿರಲಿಲ್ಲ. ನಾನು ಅದರಲ್ಲಿ ಅಪ್ರೋಚ್ ಗ್ರಾಫ್ಟ್ ಮಾಡಿ ನನ್ನ ಹತ್ರ ಇವಾಗ ಒಂದು 15 ಅಪ್ರೋಚ್ ಮಾಡಿರೋ ಪ್ಲ್ಯಾಂಟ್ಸ್ ಅಲ್ಲಿಂದ ತೊಗೊಂಬಂದು ಹಾಕ್ಕೊಂಡಿದ್ದೀನಿ. ಒಳ್ಳೆ ಈಲ್ಡ್ ಬರ್ತಾ ಇದೆ. ಒಂದು ಕಾಯಿ ವೆಯ್ಟ್ ಬಂದು 28 ಕೆ ಜಿ ವೆಯ್ಟ್ ಬರ್ತದೆ. ಒಳ್ಳೆ ಕಲರ್ ಇರ್ತದೆ, ಒಳ್ಳೆ ಡಿಮ್ಯಾಂಡ್ ಇದೆ ಆ ಕಾಯಿಗೆ. ಆ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ನೂ ನನ್ನ ಹತ್ರ ಕೆಲವು ಗೊತ್ತಿರೋರು ಪರ್ಚೇಸ್ ಮಾಡ್ತಾರೆ. ಇನ್ನು ಯಾರು ಜಾಸ್ತಿ ಬೇಕು ಅನ್ನೋರು ನಾನು ಅಲ್ಲಿ ಕೆ ವಿ ಕೆಗೆ ಜಿ ಕೆ ವಿ ಕೆಗೆ ರೆಫರ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ಕಡೆ ಇದ್ರ ಹತ್ರ ಕರಿಯಣ್ಣ ನರ್ಸರಿ ಅಂತಿದೆ, ಅಲ್ಲಿ ಎಲ್ಲ ಥರ ವೆರೈಟಿ ನಿಮಗೆ ಪ್ಲ್ಯಾಂಟ್ ಸಿಗುತ್ತೆ. ನಮಗೆ ಬೇಕಿರೋ ಪ್ಲ್ಯಾಂಟ್ಸ್ ಅಲ್ಲೂ ಪರ್ಚೇಸ್ ಮಾಡ್ಕೊತೀವಿ. ಕೆಲವೊಂದೊಂದು ಗಿಡನ ನಾವು ಇಲ್ಲೇ ಡೆವಲಪ್ ಮಾಡಿದ್ದೀವಿ, ತುಂಬ ಗಿಡ ನಮ್ಮ ತೋಟದಲ್ಲಿ ಇದ್ದಾವೆ. ನಾವು ಕೋಳಿ ಸಾಕಾಣಿಕೆ ಮಾಡಿದ್ದೀವಿ. ಕೋಳಿನ ಎಲ್ಲರೂ ಸಾಕ್ದಂಗೆ ಬೈಲಲ್ಲಿ ಬಿಟ್ಟಿಲ್ಲ. ಬೈಲಲ್ಲಿ ಬಿಟ್ಟರೆ ಏನಪ್ಪ ಅಂದರೆ ಮುಂಗ್ಸೆ ಕಾಟ, ಇನ್ನೊಂದು ನಾಯಿಗಳ ಕಾಟ. ಅದಕ್ಕೆ ನಾವೇನು ಮಾಡಿದ್ದೀವಿ, ಒಂದು ಸ್ಟ್ಯಾಂಡ್ ಮೆಥಡಲ್ಲಿ ನಾವು ಮಾಡಿದ್ದೀವಿ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ. ಕೃಷಿ ಹೊಂಡದ ಮೇಲೆ ಕೋಳಿ ಸಾಕಾಣಿಕೆ ಮಾಡಿದ್ದೀವಿ. ಆ ಕೋಳಿಗೆ ಆಹಾರ ಹಾಕ್ತೀವಿ, ಕೋಳಿ ತಿಂದಿದ್ದಕ್ಕೆನ ಮೀನಿಗೆ ಆಹಾರ ಆಗುತ್ತೆ. ಮೀನು ಒಂದು 2000 ರೋಹು ಇದ್ದಾವೆ, ಎಲ್ಲ 2 ಕೆ ಜಿ ಮೇಲೆ ಬರ್ತವೆ ವೆಯ್ಟು. ಆ ನಾಟಿ ಮೊಟ್ಟೆನ ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ್ದು ಮಾರಾಟ ಮಾಡ್ತೀವಿ. ಒಂದು ಮೊಟ್ಟೆ 15 ರೂಪಾಯಿ ಹಿಂಗೆ ಮಾರಾಟ ಮಾಡ್ತೀವಿ. ಒಂದು ಟ್ರೇಗೆ 2 ಮೊಟ್ಟೆ ಫ್ರೀ ಕೊಡ್ತೀನಿ, ಒಂದು ಟ್ರೇಗೆ 450 ರೂಪಾಯಿ ಕಾಸ್ಟ್ ಆಗುತ್ತೆ. ಎಲ್ಲ 2 ಮೊಟ್ಟೆ ಫ್ರೀ ಅಂತಂದರೆ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ 2 ಟ್ರೇ ತೊಗೊತಾರೆ. ಅಲ್ಲಿ 2 ಟ್ರೇಗೆ ನನಗೆ 900 ರೂಪಾಯಿ ಲಾಭ ಸಿಗುತ್ತೆ. ಕೆಲವರು ಬೆಂಗಳೂರಿಂದ ಘಾಟಿಗೆ ಬರ್ತಾರೆ, ಘಾಟಿಗೆ ಬಂದು ವಾಪಸ್ ಹೋಗೋವಾಗ ನನ್ನ ಹತ್ರ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರೆಲ್ಲ ದೊಡ್ಡಬಳ್ಳಾಪುರದವ್ರು ತಗೊತಾರೆ, ಅವ್ರ ಹತ್ರ ನಾನೇ ಹೋಮ್ ಡೆಲಿವರಿ ಕೊಟ್ಬಿಡ್ತೀನಿ. ದೊಡ್ಡಬಳ್ಳಾಪುರ ಕಡೆ ಹೋಗೋವಾಗ ತೊಗೊಂಡೋಗಿ ಅಲ್ಲಿ ಕೊಟ್ಬಿಡ್ತೀನಿ. ಅದು ಒಂಥರ ರೈತ್ರಿಗೆ ಲಾಭನೇ. ಆ ಮೆಥಡಲ್ಲಿ ಬೇಕಾದ್ರೆ ಮಾಡ್ಬೋದು. ಮೀನಿಗೆ ಆಹಾರ ಹಾಕ್ಬೇಕು ನೀವು. ಮೀನಿಗೇನು ಆಹಾರ ಹಾಕಷ್ಟಿರಲ್ಲ, ಕೋಳಿ ಇಕ್ಕೆಯಿಂದ ಅದೊಂದು ಫಂಗಸ್ ಕ್ರಿಯೇಟ್ ಆಗುತ್ತೆ. ಅದೇನು ಕೋಳಿ ಇಕ್ಕೆನ ಡೈರೆಕ್ಟಾಗಿ ತಿನ್ನಲ್ಲ, ಆ ಫಂಗಸ್ನ ಮೀನು ಆಹಾರವಾಗಿ ಸ್ವೀಕರಿಸ್ತದೆ. ಆವಾಗ ಮೀನು ಚೆನ್ನಾಗಿ ಗ್ರೋತ್ ಆಗುತ್ತೆ, ಅದೊಂದು ರೈತರಿಗೆ ಲಾಭ ಆಗುತ್ತೆ. ಆ ಮೀನು ಗಲೀಜು ನಮ್ಮ ತೋಟಕ್ಕೆ ಹೊಡ್ಕೊತೀವಿ, ಆವಾಗ ತೋಟಕ್ಕೂ ಲಾಭ ಆಗುತ್ತೆ. ಅದರಲ್ಲಿ ಲಾಗೋಡ್ ಅಂಶ ಇರ್ತದೆ, ಅದು ತೋಟಕ್ಕೆ ಸಿಗುತ್ತೆ. ನಮಗೆ ಮುಂಚೆ ನೀರಿರಲಿಲ್ಲ, ಈಗಲೂ ನೀರದು ತುಂಬ ಅಭಾವ ಆಗಿದೆ. ಆದ್ದರಿಂದ ನಮಗಿರೋದು 1/2 ಇಂಚ್ ನೀರು. 1/2 ಇಂಚ್ ನೀರಿನಲ್ಲೇ ಏನಪ್ಪ ಬೆಳೆ ತೆಗೆಯೋದು ತುಂಬ ಕಷ್ಟ ಆಗಿತ್ತು. ಕೊಡೋದು 3 ಅವರ್ ಕರೆಂಟು, 3 ಅವರ್ ಕರೆಂಟಲ್ಲಿ 1/2 ಇಂಚ್ ಬಂದರೆ ಒಂದೊಂದು 1/2 ಎಕರೆ ನೀರು ಕೂಡ ಹರ್ಸೋಕ್ಕಾಗ್ತಿರ್ಲಿಲ್ಲ. ಆವಾಗ ಅಗ್ರಿಕಲ್ಚರ್ ಆಫೀಸಲ್ಲಿ ಅನ್ಸೂಯ ಮೇಡಮ್ ಅಂತಿದ್ದರು,
ಅವರು ನಮಗೆ ಹಿಂಗೆ ಕೃಷಿ ಹೊಂಡ ಮಾಡಿ ಅಂತ ಬಂದು ಪ್ರೋತ್ಸಾಹ ಮಾಡಿದ್ರು. ಅದೇ ಟೈಮ್ನಲ್ಲಿ ನಾರಾಯಣ ಸ್ವಾಮಿ ಅಂತಿದ್ರು, ಪೇಪರ್ ನಿನಗೆ ಯಾಕಪ್ಪ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಪೇಪರ್ ಸಿಗ್ತಿರಲಿಲ್ಲ ಅವಾಗ, ಆವಾಗ ನಾನು ಪೇಪರ್ ತರಿಸ್ಕೊಡ್ತೀನಿ ಅಂತ ನೆಲಮಂಗಲದಿಂದ ನಮಗೆ ಪೇಪರ್ ತರಿಸ್ಕೊಟ್ರು. ಅದೊಂದು ತುಂಬ ಹೆಲ್ಪ್ ಆಯಿತು. ಅಲ್ಲಿಂದ ಮತ್ತೆ ನಮಗೆ ಒಂದು ಕೃಷಿ ಹೊಂಡ ಮಾಡಬೇಕಾಗಿತ್ತು, ಅವರೇ ಜೆ ಸಿ ಪಿ ಎಲ್ಲ ಅವರೇ ಕಳಿಸ್ಕೊಟ್ರು. ಜೆ ಸಿ ಪಿನಲ್ಲಿ ಗುಂಡಿ ಎಲ್ಲ ಒಡಿಸಿ ಅದು 21 ಮೀಟ್ರ್ ಕೃಷಿ ಹೊಂಡ, 18 ಅಡಿ ಆಳ, ಪೇಪರೆಲ್ಲ ಅವರೇ ತರಿಸ್ಕೊಟ್ರು. ಪೇಪರ್ ಹಾಕಿ 2 ಡೇಸ್ಗೇ ಮಳೆ ಬಂತು, ಕೃಷಿ ಹೊಂಡನ ತುಂಬ್ಕೊಂತು. ತಿರ್ ನಾವೇನು ಮಾಡಿದ್ವಿ, 1/4 ಇಂಚ್ ನೀರನ್ನ ಅದಕ್ಕೆ ಬಿಟ್ವಿ, ಮಳೆ ನೀರಿಗೆ ಮಿಕ್ಸ್ ಮಾಡಿದ್ವಿ. ಆಮೇಲೆ ಒಂದು ಸ್ಯಾಂಡಸ್ ಫಿಲ್ಟ್ರು, ನೆಟಾಫೇಮ್ ಕಂಪ್ನಿದು ಒಂದು ಸ್ಯಾಂಡಸ್ ಫಿಲ್ಟ್ರು ತೊಗೊಂಬಂದು, ಆ ಫಿಲ್ಟ್ರು ಏನಾಗುತ್ತೆ, ಕಸ ಗಲೀಜು ಏನೇ ಇದ್ದರೂ ಸ್ಯಾಂಡಲ್ಲಿ ಫಿಲ್ಟ್ರ್ ಆಗಿ ಡ್ರಿಪ್ಪಿಗೆ ಬರ್ತದೆ, ಆವಾಗ ತೋಟಕ್ಕೆ ಏನೂ ತೊಂದರೆ ಇಲ್ಲ, ಡ್ರಿಪ್ ವೈರ್ಗೂ ಏನೂ ತೊಂದರೆ ಇಲ್ಲ. ಹಂಗೆ ಮಾಡೋದ್ರಿಂದ ನಾವು ಅಲ್ಲೇ ಒಂದು ವೆಂಚೂರಿ ಕೊಟ್ಟವ್ರೆ, ಸಗಣಿ ನೀರನ್ನ ಗಂಜಲದ ನೀರನ್ನ ಡೈರೆಕ್ಟಾಗಿ ಡ್ರಿಪ್ಪಿಗೆ ಹಂಗೆ ವೆಂಚೂರಿ ಮುಖಾಂತರ ಬಿಡ್ಬೋದು. ಅದು ಒಂದು ಒಳ್ಳೆ ಮೆಥಡು. ಆ ಕೃಷಿ ಹೊಂಡ ಆಗಿರೋದು ನಾವು 300 ಮೈಕ್ರಾನ್ ಪೇಪರ್, ಅಗ್ರಿಕಲ್ಚರ್ ಆಫೀಸಿಂದ ಕೊಡೋದು ಜಾಸ್ತಿ 300 ಮೈಕ್ರಾನ್ ಪೇಪರು. ಎಲ್ಲ ರೈತರಿಗೂ ಒಂದು 500 ಮೈಕ್ರಾನ್ ಸಿಕ್ಕಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಇವಾಗ ನಮಗೆ ಕೊಡೋದು 3 ಅವರ್ ಕರೆಂಟು, 3 ಅವರಲ್ಲಿ ಹೆಚ್ಚು ಕಮ್ಮಿ ನಾನು ಒಂದು ಸತಿ 2 ಎಕರೆ ಬೈಲು ಹರಿಸ್ತೀನಿ. ಆವಾಗ ಕೊಡೋ 3 ಅವರ್ ಕರೆಂಟಲ್ಲಿ ಮಿನಿಮಮ್ 2 ಎಕರೆ ನೀರು ಹರಿಯುತ್ತದೆ. ಅದೇ ನೀವು ಬೋರ್ನಿಂದ ಬಿಡೋದಾದರೆ 1/2 ಎಕರೆ ಕೂಡ ಹರಿಸೋಕ್ಕಾಗಲ್ಲ. ಅದೊಂದು ಅನುಕೂಲ ಆಗುತ್ತೆ, ಕೃಷಿ ಹೊಂಡ ಮಾಡ್ಕೊಳೋದ್ರಿಂದ ಅನುಕೂಲ ಆಗುತ್ತೆ. ತಿರ್ಗಿ ಎಲ್ಲರೂ ಹೇಳ್ತಾರೆ ಕೃಷಿ ಹೊಂಡದಲ್ಲಿ ದನ ಬಿದ್ದು ಸತ್ತೋಯ್ತು, ಮನುಷ್ಯರು ಬಿದ್ದು ಸತ್ತೋದ್ರು ಅಂತ. ಮಾಡೋ ರೀತಿ ಕರೆಕ್ಟಾಗಿ ಮಾಡಿಕೊಂಡ್ರೆ ರೈತನಿಗೂ ಅನುಕೂಲ, ಬೇರೆಯವ್ರಿಗೂ ಅನುಕೂಲ. ನಾವೇನು ಮಾಡಿದ್ದೀವಿ, ಕೃಷಿ ಹೊಂಡ ಸುತ್ತಲೂ 34 ಕಲ್ಲು ಹಾಕಿದ್ದೀವಿ. ಆ 34 ಸುತ್ತ ಕಲ್ಲಿಗೂ ಚೈನ್ ಲಿಂಕ್ ಮೆಶ್ ಹಾಕಿದ್ದೀವಿ. ಆ ಚೈನ್ ಲಿಂಕ್ ಮೆಶ್ ಹಾಕಿ 5 ಅಡಿ ಹೈಟ್ ಹಾಕಿದ್ದೀವಿ. ದನ ಕರನೂ ಒಳ್ಕೋಗಲ್ಲ, ಹುಡುಗರು ಕೂಡ ಒಳ್ಕೋಗೋಕ್ಕಾಗಲ್ಲ. ಅದರಲ್ಲಿ ಅಲ್ಗೂ ಒಂದು 4-5 ದಾರ ಕಟ್ಟಿ ಆ ಕುಂಟೆ ಒಳಗೆ ಬಿಸಾಕಿರ್ತೀವಿ. ಅಕಸ್ಮಾತ್ ಬೈ ಚಾನ್ಸ್ ಯಾರಾದರೂ ಏನಾದರೂ ಒಳಕೋದ್ರು, ಕೈ ಚಾಲು ಕಾಲು ಜಾರಿ ಒಳಕ್ಕೆ ಬಿದ್ದೋದ್ರೂ ಆ ದಾರ ಆದರೂ ಹಿಡ್ಕೊಳಕ್ಕೆ ಒಂದು ಮಾರ್ಗ ಮಾಡಿರ್ತೀವಿ. ಅದರಲ್ಲಿ ಒಂದು ಸಬ್ಬರ್ ಮೋಟ್ರು ಬಿಟ್ಟಿದ್ದೀವಿ. ಆ ಮೋಟ್ರು ಈ ಗಲೀಜು ಪಲೀಜೆಲ್ಲ ಎಳ್ಕೊಂಡ್ರೂ ಸ್ಯಾಂಡಸ್ ಫಿಲ್ಟ್ರಲ್ಲಿ ಫಿಲ್ಟರ್ ಆಗಿ ಡೈರೆಕ್ಟ್ ಡ್ರಿಪ್ ಕೊಡೋದು. ಅಲ್ಲಿಗೆ ನಾವು 2 ಮೋಟ್ರ್ ಮಾಡ್ಕೊಬೇಕು, ಒಂದು ಬೋರಿಂದ ತೆಗಿಯೋದು 1 ಮೋಟ್ರು, ಕುಂಟೆಯಿಂದ ಆಚೆಗೆ ಹಾಕೋದು 1 ಮೋಟ್ರು, 2 ಮೋಟ್ರ್ ಮಾಡ್ಕೊಂಡಿದ್ದೀವಿ. 3 ಅವರಲ್ಲಿ ಅವ್ರು 2 ಅವರ್ ನೀರು ಕರೆಂಟ್ ಕೊಟ್ಟರು ರೈತರಿಗೆ ಲಾಭನೇ. ಕೊಡಬೇಕಾಗಿರೋದು 7 ಅವರ್ ಕರೆಂಟ್ ಕೊಡ್ತಾ ಇದ್ದಾರೆ. ಇವಾಗ ರಾತ್ರಿ 4 ಅವರ್ ಕೊಡ್ತಾರೆ, ಬೆಳಗ್ಗೆ 3 ಅವರ್ ಕೊಡ್ತಾರೆ. ಕರೆಂಟು ರೈತರಿಗೆ ತುಂಬ ಕಷ್ಟ, ಸರಿ ಕೊಡ್ತಾ ಇಲ್ಲ ಕರೆಂಟು. ಅಲ್ಲಿಗೂ ನಾವು ಫೋನ್ ಮಾಡಿ ಅವ್ರಿಗೂ ಕರೆಂಟ್ ಹೋಗಿದ ತಕ್ಷಣ ಫೋನ್ ಮಾಡ್ತೀವಿ. 1912 ಅಂತ ಒಂದು ನಂಬರ್ ಇದೆ, ಆ ನಂಬರ್ಗೆ ಫೋನ್ ಮಾಡಿದ್ರೆ ಬೆಂಗಳೂರು ಎಕ್ಸ್ಟೆನ್ಷನ್ ಆಫೀಸ್ಗೆ ಹೋಗುತ್ತೆ. ಅವರು ಟಕ್ಕಂತ ಇಮಿಡಿಯೇಟಾಗಿ ಕರೆಂಟ್ ಹೋಗಿದ ತಕ್ಷಣ ದೊಡ್ಡಬಳ್ಳಾಪುರ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಮ್ಗೆ ಕರೆಂಟ್ ಹೋಗಿ ಒಂದು 10 ನಿಮಿಷ 20 ನಿಮಿಷ ಆಗ್ಬಿಡ್ತದೆ. ಒಂದೊಂದ್ಸತಿ ಕೊಡೋ 3 ಅವರ್ ಕರೆಂಟಲ್ಲಿ ಹಂಗೋ ಹಿಂಗೋ 2 ಅವರೇ ರೈತರಿಗೆ ಸಿಗೋದು. ರಾತ್ರಿ ಹೊತ್ತು ಯಾವಾಗ ಕೊಡ್ತಾನೋ ಅದು ಯಾವಾಗ ಬಿಡ್ತಾನೋ, ಒಂದೊಂದು ಟೈಮು ಎದ್ದಿರ್ತೀವಿ, ಒಂದೊಂದು ಟೈಮ್ ಎದ್ದಿರೋಕ್ಕಾಗಲ್ಲ. ಅವಾಗೇನು ಮಾಡ್ಬೋದು ರೈತರು, ರಾತ್ರಿ ಹೊತ್ತು ಇವಾಗ ಎದ್ದಿರೋಕ್ಕಾಗಲ್ಲ, 1 ಗಂಟೆ ರಾತ್ರಿ ಕೊಡ್ತಾನೆ, 3 ಗಂಟೆ ರಾತ್ರಿ ಕೊಡ್ತಾನೆ. ಅವಾಗೇನು ಮಾಡಬೇಕು, ರಾತ್ರಿ ಹೊತ್ತು ಕೃಷಿ ಹೊಂಡಕ್ಕೆ ಬಿಟ್ಕೊಬೋದು. ನೀವು ಕೃಷಿ ಹೊಂಡ ಇಲ್ಲಾಂದರೆ ಯಾವ ಎಲ್ಲಿ ಬಿಟ್ಕೊಂತೀರಾ? ಬೋರ್ನಾಗ ನೀರು ಆಚೆಗೆ ತೆಗೆಯೋಕ್ಕೆ ಆಗಲ್ವಲ್ಲ. ಕೃಷಿ ಹೊಂಡ ಇದ್ದರೆ ಇವಾಗ ಎಲ್ಲನ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಎತ್ತನ ಮನೆಯಿಂದ ಯಾರು ಇರಲ್ಲ, ಹೋಗೇಬೇಕು ಫಂಕ್ಷನ್ನು, ಎಮರ್ಜೆನ್ಸಿ, ಅವಾಗ ನೀರು ಬಿಡಬೇಕು, ಏನು ಮಾಡ್ತೀರಾ? ಕೃಷಿ ಹೊಂಡಕ್ಕೆ ಬಿಟ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಬಂದು ಮಾರನೇ ದಿನ ನೀರು ಬಿಟ್ಕೊಬೋದು. ಆ ಬೋರಲ್ಲಿದ್ದರೆ ಹೆಂಗೆ ತೆಗಿತೀರಾ ನೀರು? ಒಂದು ಕುಂಟೆ ಮಾಡಿಕೊಂಡ್ರು ಕುಂಟೆಯಲ್ಲಿ ಅಷ್ಟು ನೀರು ಹಿಡಿಯಲ್ಲ. ಕೃಷಿ ಹೊಂಡದಲ್ಲಿ ಜಾಸ್ತಿ ನೀರು ಹಿಡಿಯುತ್ತೆ, ಯಾಕಂದರೆ 23 ಮೀಟ್ರು ಆಗಲ್ಲ, 23 ವಿಡ್ತ್ ಬರ್ತದೆ, 18 ಅಡಿ ಆಳ ಬರ್ತದೆ. ಅದು ಒಂದು ಕೃಷಿ ಹೊಂಡ ಮಾಡಿಕೊಂಡು ಕ್ಲೀನಾಗಿ ಅದಕ್ಕೆ ಫೆನ್ಸ್ ಮಾಡಿಕೊಂಡ್ರೆ ರೈತರಿಗೆ ಅನುಕೂಲ. ನಾವು ಇನ್ನೂ ಒಂದು 1/2 ಎಕರೆ ಬೈಲಿಗೆ ಮಾಡಬೇಕು ಅಂತಿದ್ದೀವಿ. ಇವಾಗ ಈ ವರ್ಷ ಹೋದನೇ ವರ್ಷ ಮಳೆ ಜಾಸ್ತಿ ಇತ್ತು, 2022ರಲ್ಲಿ ಹೋಗಿದ್ರೆ ಮಳೆ ಎಷ್ಟು ಅಂತಂದರೆ ನಮ್ಮದು ಕೃಷಿ ಹೊಂಡ 3 ಸತಿ ತುಂಬಿ ಆಚೆಗೋಗಿದೆ. ಅಲ್ಲಿಗೆ ನಾವು ಇನ್ನೂ ಒಂದು 2 ಕೃಷಿ ಹೊಂಡ ಮಾಡಿಕೊಂಡ್ರೂ ಅಷ್ಟು ನೀರು ನಮ್ಮ ಜಮೀನಲ್ಲೇ ಸ್ಟೋರ್ ಆಗುತ್ತೆ. ಇವಾಗ 13 ಎಕರೆಯಲ್ಲಿ ಒಂದು 8 ಎಕರೆ ಬೈಲು ನಾವು ಕೃಷಿ ಹೊಂಡದಲ್ಲಿ ಬರೋ ನೀರನ್ನೇ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಅಲ್ಲಿಗೆ ಅಷ್ಟಕ್ಕೆ ಸಫಿಷಿಯೆಂಟ್ ಆಗ್ತಾಯಿದೆ. ಇನ್ನೊಂದು ಕೃಷಿ ಹೊಂಡ ಇದ್ದರೆ ಇನ್ನೊಂದು 8 ಎಕರೆನ ನಾವು ಕವರ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟೂ ಮಳೆ ನೀರಿನಿಂದನೇ ನಮಗೆ ಅಷ್ಟು ಬರ್ತದೆ. ಬೋರ್ ನೀರು ಕಡಿಮೆನೆ, ಬೋರ್ ನೀರು ಇನ್ನೊಂದು ಬೋರು ಅಲ್ಲಿ ತೊಗರಿಬೇಟ್ ಗೇಟಲ್ಲಿ ಹಾಕ್ಸಿದ್ದೀವಿ, ಅಲ್ಲೂ ನಮಗೆ ತುಂಬ ತೊಂದರೆ ಆಯಿತು. 2021-22ರಲ್ಲಿ ಕೆನರಾ ಬ್ಯಾಂಕ್ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಅವಾರ್ಡ್ ತೊಗೊಂಡು ಮನೆಗೆ ಬರೋಷ್ಟರೊಳಗೆ ರಾತ್ರಿ ಹೊತ್ತು ಯಾರೋ 20,000 ರೂಪಾಯಿ ವೈರ್ ಕದ್ಕೊಂಡು ಹೊರಟೋದ್ರು.
ಕರೆಂಟ್ ವೈರು ಇವಾಗ ತೋಡಿ ಪೈಪ್ಲೈನ್ ಮಾಡಿ ಭೂಮಿಯೊಳಗೆ ಹಾಕಿದ್ದೀವಿ ರೈತರು ಯಾರನ ಒಬ್ಬರು ಚೆನ್ನಾಗಿ ಬೆಳಿತಾವ್ರೆ ಅಂದರೆ ಕಾಲೆಳಿಯೋರು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅದು ಅವರೇ ಬುದ್ಧಿ ಕಲ್ತ್ಕೊಬೇಕು ನಾವು ಹೇಳೋದ್ರಿಂದ ಅವ್ರಿಗೆ ಮೇಲೆ ದೇವರೇ ಏನಾದರೂ ಅವನಿಗೆ ಬುದ್ಧಿ ಕಲಿಸ್ಬೇಕಷ್ಟೆ ನನ್ನ ಹತ್ರ ಯಕ್ಷಯರು ಒಂದು ಹಂದಿ ಮೇಸಿದ್ದೀವಿ ಅದು ಒಳ್ಳೆ ವೆಯ್ಟ್ ಬರ್ತದೆ ಆ ಯಕ್ಷಯರು ಅದು ಮಿನಿಮಮ್ 300 ಕೆಜಿ ಅದು ಲೈಫ್ ಟೈಮ್ ಇರೋದು ನನ್ನ ಹತ್ರ ಮರಿ ತಗೊಂಬಂದು ಒಂದು 5-6,000 ರೂಪಾಯಿ ಮರಿ ಕಾಸ್ಟ್ ಬಿತ್ತು ಇವಾಗ ಹತ್ರ ಬೀಳ ಒಂದು 100 ಕೆಜಿ ವೆಯ್ಟ್ ಬರ್ತದೆ ಅದಕ್ಕೆ ಏನು ಅಂತ ಖರ್ಚು ಬರಲ್ಲ ಹಂದಿಗೆ ನಾವು ಮನೆಯಲ್ಲಿ ಮುಸುರೆ ನೀರು ಮುಂಚೆ ದನ ಕರುಗಳಿಗೆ ಇಕ್ತಾ ಇದ್ವಿ ಆ ಡೈರಿಲಿ ಆ ದನ ಕರುಗಳಿಗೆ ಮುಸುರೆ ನೀರು ಇಕ್ಕಬೇಡ್ರಿ ಅಂತ ಡೈರಿಲಿ ಗಲಾಟೆ ಮಾಡಿದ್ರು ಅವಾಗ ಏನು ಮಾಡೋದು ಮುಸುರೆ ನೀರು ವೇಸ್ಟ್ ಆಗುತ್ತೆ ಎಮ್ಮೆಗೂ ಇಕ್ಕಂಗಿಲ್ಲ ಹಸುಗಳಿಗೆ ಇಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಹಂದಿ ಮರಿ ತೊಗೊಂಬಂದ್ವಿ ಇವಾಗ ಮನೆ ಮುಸುರೆ ವೇಸ್ಟ್ ಮಾತ್ರ ಹಂದಿಗೆ ಹಾಕ್ತೀವಿ ಅಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ ಹಂದಿ ತುಂಬ ಹೆಲ್ತಿಯಾಗಿ ಚೆನ್ನಾಗಿದೆ ಎಲ್ಲರೂ ಕಲ್ಲು ಮೇಲೆ ಬಿಡ್ತಾರೆ ಹಂದಿ ನಾವು ಕಲ್ಲು ಹಾಕಿಲ್ಲ ಸುತ್ತು ಕಲ್ಲು ಹಾಕಿದ್ದೀವಿ ಮೇಲೆ ಶೀಟ್ ಹಾಕಿದ್ದೀವಿ ಮಧ್ಯ ಪೂರ್ತಿ ಮಣ್ಣಿದೆ ಮೇವು ತಿನ್ನೋದಕ್ಕೆ ಒಂದು ಡ್ರಮ್ ಇಟ್ಟಿದ್ದೀವಿ ಆ ಡ್ರಮ್ಮಲ್ಲೇ ಮುಸುರೆ ನೀರು ಹಾಕ್ತೀವಿ ಅದು ತುಂಬ ಹೆಲ್ತಿಯಾಗೂ ಇದೆ ನೊಣಗಿಣ ಏನೂ ಬರೋಲ್ಲ ಸ್ಮೆಲ್ಲು ಬರೋಲ್ಲ ಕೆಲವರು ಏನು ಮಾಡ್ತಾರೆ ಕಲ್ಲು ಹಾಕ್ಬಿಟ್ಟು ಎಲ್ಲ ಇದೆಲ್ಲ ಮಾಡ್ತಾರೆ ವಿಪರೀತ ಸ್ಮೆಲ್ಲು ಹಂದಿ ಮೇಸವ್ರೆ ಅಂತಂದರೆ 1/2 ಕಿಲೋಮೀಟ್ರ್ ದೂರದಲ್ಲೇ ಯಾರು ಓಡಾಡೋಕ್ಕಾಗಲ್ಲ ನಾವು ಮನೆ ಒಳಗೆ ದನಗಳು ಶೆಡ್ ಒಳಗೆ ಮಡ್ಕೊಂಡಿದ್ದೀವಿ ಹಂದಿ ಹಸುಗಳು ಎಲ್ಲ ಒಂದೇ ಕಡೆ ಇದ್ದಾವೆ ಅಲ್ಲಿ ಮಣ್ಣಲ್ಲಿ ಅದು ಯಾವಾಗೂ ತೋಡ್ತಾ ಇರೋದ್ರಿಂದ ಆ ಮಣ್ಣನ್ನು ಡಿಗ್ ಮಾಡ್ತಾ ಇರೋದ್ರಿಂದ ಆ ಗಲೀಜು ಸ್ಮೆಲ್ಲು ಅರಿಸ ಸ್ಮೆಲ್ಲು ಏನೂ ಬರೋಲ್ಲ ನ್ಯಾಚುರಲಾಗಿದೆ ಬೇಕಾದ್ರೆ ನಮ್ಮದು ಒಂದು ಮೆಥಡ್ನ ನೀವು ಅನುಸರಣೆ ಮಾಡ್ಕೊಬೋದು ಹಂದಿ ಒಂಥರ ಲಾಭದಾಯಕರೇ ಬೇರೆ ಇವಾಗ ಹಸುಗೆ ಕುರಿಗಳಿಗೆ ಅವಕ್ಕೆಲ್ಲ ಓಡಿಸ್ಕೊಂಡ್ರೆ ಹಂದಿ ತುಂಬ ಬೆಸ್ಟು ಯಾಕೆ ಅಂತಂದರೆ ಒಂದು ಒಳ್ಳೆ ಜಾಗ ಇರಬೇಕು 1 ಎಕರೆ ಬಯಲಿರಬೇಕು ಸುತ್ತು ಅದಕ್ಕೆ ಕಲ್ಚಪಡಿ ಎತ್ತಿಬಿಟ್ಟು ಸೊ ಫ್ರೀಯಾಗಿ ಬಿಟ್ಬಿಡ್ಬೇಕು ಸೆಂಟ್ರ್ನಲ್ಲಿ ಎಲ್ಲಾದರೂ ಒಂದು 2 ಕಡೆ ಶೀಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬಿಸಿಲಾದರೆ ಬಂದು ಅಲ್ಲಿ ಒಳಗಡೆ ಸೇರ್ಕೊತಾವೆ ಓಪನ್ ಫೀಲ್ಡಲ್ಲಿ ಕ್ಲೀನಾಗಿ ಮೇಯ್ಕೊಂಡು ಓಡಾಡ್ಕೊಂಡು ಇರೋದ್ರಿಂದ ಗಲೀಜು ಆಗೋಲ್ಲ ಸ್ಮೆಲ್ಲು ಬರೋಲ್ಲ 3D ಬ್ರೀಡಿಂಗ್ ಮಾಡೋರಿಗೆ ತುಂಬ ಲಾಭ ಇದೆ ಅದು ಹಂದಿನಲ್ಲಿ ಯಾಕಂದರೆ 8-10 ಮರಿ ಆಗ್ತದೆ ಒಂದೊಂದು ಹಂದಿ ವರ್ಷಕ್ಕೆ 2 ಸೂಲು ಮರಿ ಆಯ್ತವೆ ಅದು 8 ದಿನ 7 ದಿನ 8 ದಿನ ಇಲ್ಲ ಒಂದು 11 ದಿವಸಕ್ಕೆ ಒಂದು ವ್ಯಾಕ್ಸಿನ್ ಇದೆ 11 ದಿವಸಕ್ಕೆ ಒಂದು ವ್ಯಾಕ್ಸಿನು 2 ತಿಂಗಳಲ್ಲಿ ಒಂದು ವ್ಯಾಕ್ಸಿನು 4 ತಿಂಗಳಲ್ಲಿ ಒಂದು ವ್ಯಾಕ್ಸಿನು ಅಷ್ಟು ಮಾಡ್ಕೊಂಬಿಟ್ರೆ ನಿಮಗೆ ಅಂಥ ರೋಗ ಏನು ಬರೋಲ್ಲ ಆ ವ್ಯಾಕ್ಸಿನ್ಸ್ ಎಲ್ಲ ನಿಮಗೆ ಹೆಬ್ಬಾಳ ಹತ್ರ ಸಿಗುತ್ತೆ ಹೆಬ್ಬಾಳ ಹತ್ರ ಅಲ್ಲಿ ಒಂದು ಇದಿದೆ IHRದೆ ಅಲ್ಲಿ ನಿಮಗೆ ವ್ಯಾಕ್ಸಿನ್ಸ್ ಎಲ್ಲ ಸಿಗುತ್ತೆ ತೊಗೊಂಬಂದು ನೀವೇ ವ್ಯಾಕ್ಸಿನ್ ಮಾಡ್ಕೊಬೋದು ಮೇಯ್ನ್ ಬ್ರೀಡಿಂಗ್ ಮಾಡೋದ್ರಿಂದ ಲಾಭ ತುಂಬ ಲಾಭ ಇದೆ ಯಾಕಂದರೆ ಒಂದು ಮರಿ ನಾವು ಹಂದಿ 10 ಕೆಜಿ 20 ಕೆಜಿ 30 ಕೆಜಿ ಹಂದಿ ಮಾರೋಕ್ಕೋದ್ರೆ ಕಡಿಮೆ ಅಂದ್ರೂ 110-120 ರೂಪಾಯಿ ಕೆಜಿ ಲೆಕ್ಕದಲ್ಲಿ ಕೇಳ್ತಾರೆ ಅದೇ ನೀವು ಮರಿ ಮಾರೋಕ್ಕೋದ್ರೆ ಮರಿ ಕೆಜಿ ಲೆಕ್ಕ ಇಲ್ಲ 2 ತಿಂಗಳ ಮರಿ 3 ತಿಂಗಳ ಮರಿ ಆ್ಯಾವ್ರೇಜ್ ನಿಮಗೆ 15-20 ಕೆಜಿ ಬರ್ತದೆ ಆದ್ರೂ ಅವರು ಮಿನಿಮಮ್ 3,500-5,000 ರೂಪಾಯಿವರೆಗೂ ಮಾರ್ತಾರೆ ಅದೇ ನೀವು ವೇಟ್ ಲೆಕ್ಕ ಹಾಕೋಕೆ ಹೋದರೆ ನಿಮ್ಗೆ ಲಾಸ್ ಆಗುತ್ತೆ ಮರಿ ಮಾಡಿಸಿ ಮಾರೋದ್ರಿಂದ ಹಂದಿನಲ್ಲಿ ತುಂಬ ಲಾಭ ಇದೆ ಯಾಕೆಂದರೆ ಆವಾಗ ವೆಯ್ಟು ನಿಮಗೆ ಬೀಳಲ್ಲ ಆ್ಯಾವ್ರೇಜು 5,000 ರೂಪಾಯಿವರೆಗೂ ಮರಿ ಮಾರ್ತಾರೆ ಎಷ್ಟು 3,000 ರೂಪಾಯಿಯಿಂದ 6,000 ರೂಪಾಯಿವರೆಗೂ ಒಂದೊಂದು ಮರಿ ಮಾರ್ತಾರೆ 4 ತಿಂಗಳ ಮರಿವರೆಗೂ ಮಾರ್ತಾರೆ 4 ತಿಂಗಳು ಮ್ಯಾಕ್ಸಿಮಮ್ 4 ತಿಂಗಳು ಆದಮೇಲೆ ತಿರ್ಗಿ ಅವರು ಕೆಜಿ ಲೆಕ್ಕನೇ ಅವ್ರು ಹೇಳೋದು ಕೆಜಿ ಲೆಕ್ಕ 4 ತಿಂಗಳ ಮರಿ ಯಾರೂ ಕೊಡಲ್ಲ ಅದಕ್ಕೇನು ಮಾಡಬೇಕು ಎಲ್ಲ 1-1.5 ತಿಂಗಳು ಮರಿನೇ ಮಾರಿಬಿಡ್ತಾರೆ 1.5 ತಿಂಗಳಿಗೇ ನಿಮಗೆ ಒಂದು ಆ್ಯಾವ್ರೇಜು ನಿಮಗೆ 3-4,000 ರೂಪಾಯಿ ಒಂದು ಮರಿ ಅಂತಂದರೆ 10 ಮರಿಗೆ 40,000 ಆಯಿತು ಒಂದು ಎಣ್ಣಂದಿ ಒಂದು 10 ಇಲ್ಲ 8 ಎಣ್ಣಂದಿ ಮಾಡ್ಕೊಂಡ್ರೆ ಸಾಕು ಬೇಕಾದಷ್ಟು ಲಾಭ ಮಾಡ್ಬೋದು ತಿರ್ಗಾ ಹೋಟ್ಲ್ಗಳವರು ಅಡ್ಜಸ್ಟ್ಮೆಂಟ್ ಇಟ್ಕೊಬೇಕು ನೀವು ಹೋಟ್ಲ್ಗಳಲ್ಲಿ ಮುಸುರೆ ತಂದು ಮೇಯಿಸೋದಕ್ಕೆ ಅನುಕೂಲ ಇದ್ದರೆ ಯಾರು ಬೇಕಾದರೂ ಮಾಡ್ಬೋದು ಸಪೋಟೋದಲ್ಲಿ ಒಂದು 4 ವೆರೈಟಿ ಇದೆ ಒಂದು ಕ್ರಿಕೆಟ್ ಬಾಲು ಇನ್ನೊಂದು ಕಾಲಿಪತಿ ಇನ್ನೊಂದು ಜಾಮೂನ್ ಅಂತ ಬರ್ತದೆ ಇನ್ನು ಒಂದು ಬಿಸ್ಕೆಟ್ ಸಪೋಟ 4 ವೆರೈಟಿ ಇದೆ 4 ವೆರೈಟಿಲಿ ನಿಮಗೆ ಒಳ್ಳೆ ಕಾಸ್ಟು ಒಳ್ಳೆ ಇದು ಬರಬೇಕು ಅಂತಂದರೆ ಕ್ರಿಕೆಟ್ ಬಾಲ್ ಬೆಸ್ಟು ಯಾಕಂದರೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದೆ ಕಾಲಿಪತಿಲಿ ಏನಾಗುತ್ತೆ ಅದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಕಡಿಮೆ ಈ ಕೇರಳದೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಅದು ಕಾಲಿಪತಿ ಆಗಲ್ಲ ಕಾಲಿಪತಿ ಏನಿದ್ರು ಬೆಂಗಳೂರು ಲೋಕಲಲ್ಲೇ ಮಾತ್ರ ಯೂಸ್ ಮಾಡ್ಕೋಬೇಕು ಕ್ರಿಕೆಟ್ ಬಾಲು ಇವಾಗ ನೀವು ಕೇರಳಕ್ಕೆ ಮಾಲ್ ಕಳಿಸ್ಬೇಕು ಅಂತಂದರೆ ಅವರು ನಿಮ್ಮ ಹತ್ರ ಕಾಲಿಪತಿ ಪರ್ಚೇಸ್ ಮಾಡಲ್ಲ ಏನಿದ್ರು ಎಲ್ಲ ಕ್ರಿಕೆಟ್ ಬಾಲ್ ಲೈಕ್ ಮಾಡ್ತಾರೆ ಅದಕ್ಕೆ ನೀವು ಸಪೋಟ ಏನಾದರೂ ಹಾಕಿದರೆ ನೆಕ್ಸ್ಟ್ ಹಾಕಬೇಕು ಅಂತಿದ್ರೆ ಕ್ರಿಕೆಟ್ ಬಾಲು ನಿಮಗೆ ತುಂಬ
ರೈತರಿಗೆ ಅನುಕೂಲವಾಗಿ ಯಾಕಿರುತ್ತೆ, ಯಾಕಂದರೆ ಅದು ಸೈಜು ಬರ್ತದೆ, ವೆಯ್ಟು ಚೆನ್ನಾಗಿ ಬರ್ತದೆ, ತಿರ್ಗಾ ಸ್ಕಿನ್ನು ತುಂಬ ದಪ್ಪ ಇರ್ತದೆ, ಹಂಗಾಗಿ ಹಣ್ಣಾದ್ರೂ ಬೇಗ ಮೆತುವಾಗಲ್ಲ. ಆವಾಗ ಎಕ್ಸ್ಪೋರ್ಟ್ಗೆ ಅವ್ರಿಗೆ ಅನುಕೂಲ ಆಗುತ್ತೆ, ಎಕ್ಸ್ಪೋರ್ಟ್ಗೆ ಅನುಕೂಲ ಆದರೆ ನಿಮಗೆ ಡಿಮ್ಯಾಂಡ್ ಬರ್ತದೆ, ಕಿತ್ಕೊಂಡೋಗಿ ಮಾರ್ಕೆಟ್ಗೆ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಮಾಲ್ಗಳವ್ರು ತೊಗೊತಾರೆ, ಮಾಲ್ಗಳಲ್ಲೂ ತೊಗೊತಾರೆ, ಸಫಲವ್ರು ತೊಗೊತಾರೆ, ಲಾಲ್ಬಾಗ್ ಅವ್ರು ತೊಗೊತಾರೆ, ಈ ಅಂಥ ಮಾಲ್ಗಳು ನೀವೇ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಜಾಸ್ತಿ ಇದೆ. ಡೈರೆಕ್ಟ್ ಅಂದರೆ ಈ ಅಪಾರ್ಟ್ಮೆಂಟ್ಗಳು ಇರ್ತವೆ, ಅಪಾರ್ಟ್ಮೆಂಟ್ಗಳವ್ರ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಅವನಿಗೆ ಏನೋ ಒಂದು 500 ರೂಪಾಯಿ ಕೊಟ್ಬಿಟ್ರೆ, ಒಂದಿಷ್ಟು ಕೆ ಜಿ ಅಂತ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ, ಇವಾಗ ಬಜಾರಲ್ಲಿ ಏನು ಓಡ್ತಾ ಇದೆ, ಒಂದು 40 ರೂಪಾಯಿ ಇಲ್ಲ 30 ರೂಪಾಯಿ ಬಜಾರಲ್ಲಿ ಓಡ್ತಾ ಇದೆ ಅಂದರೆ, ನೀವು ಡೈರೆಕ್ಟಾಗಿ ಕಿತ್ಕೊಂಡು ಹೋಗ್ಬಿಟ್ಟು ಅಪಾರ್ಟ್ಮೆಂಟ್ಗಳವ್ರ ಹತ್ರ ಕೊಟ್ಬಿಟ್ಟು ನಮಗಿಪ್ಪ ಒಂದು 5 ರೂಪಾಯಿ ಕಮ್ಮಿನೇ ಕೊಡಲಿ, ಅದೇ 5 ರೂಪಾಯಿ ಅವ್ನು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟರೆ ಅವನೇ ನಿಂತ್ಕೊಂಡು ಅವನೇ ಮಾರ್ಕೊಡ್ತಾನೆ, ಆ ಥರ ಮಾಡ್ಬೋದು ಸಪೋಟೋದಲ್ಲಿ. ಇಲ್ಲಾಂದರೆ ಒಟ್ಟಾಗಿ ಗುತ್ತಿಗೆ ಸಾಬರು ಬರ್ತಾರೆ, ಅವ್ರು ಗುತ್ತಿಗೆ ತೊಗೊತಾರೆ, ಆ ಥರ ಆದರೂ ಕೊಡ್ಬೋದು, ಅದರಲ್ಲೂ ಲಾಭನೇ. ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ನಾವು ಗಿಡದಿಂದ ಗಿಡಕ್ಕೆ 15 ಅಡಿ ಇದೆ, ಸಾಲಿಂದ ಸಾಲಿಗೆ 15 ಅಡಿ ಇದೆ, ಮಧ್ಯದಲ್ಲಿ ಎಲ್ಲ ಜೆ ಸಿ ಪಿನಲ್ಲಿ ಗುಂಡಿ ಹೊಡೆದು ಬಿಟ್ಟಿದ್ದೀವಿ, ಒಂದು 8 ಅಡಿ ಆಳ, ಒಂದು 8 ಅಡಿ ಅಗಲ, ಗುಂಡಿ ಹೊಡೆದು ಬಿಟ್ಬಿಟ್ಟಿದ್ದೀವಿ. ಉಳಕ್ಕೆ ಹೋಗಲ್ಲ, ಕಳೆ ಔಷಧಿ ಕೂಡ ಹೊಡೆಯಲ್ಲ ನಾವು, ಸುಮ್ಮನೆ ಈ ಅಲ್ಲಿ ಇಲ್ಲಿ ಸ್ವಲ್ಪ ಇದು ಬರ್ತದೆ, ಅದು ಬ್ರಷ್ ಕಟ್ರಲ್ಲಿ ಕಟಿಂಗ್ ಮಾಡಿಬಿಡ್ತೀವಿ, ಆ ತರಗೆಲೆ ಬಿದ್ದಿದ್ದು ಅಲ್ಲೇ ಕಸ್ಕೊಂಡು ಅಲ್ಲೇ ಗೊಬ್ಬರ ಆಗ್ತದೆ, ಆ ಸಪೋಟಾಗಿ ಏನೂ ಖರ್ಚಿಲ್ಲ. ಮಳೆ ನೀರು ಬರ್ತದೆ, ಚೆನ್ನಾಗಿ ಮಳೆ ಹೋಯ್ದಾಗ ಗುಂಡಿಗಳೆಲ್ಲ ತುಂಬ್ಕೊಂಡ್ಬಿಡ್ತವೆ, ಒಂದು ಗುಂಡಿಯಿಂದ ಇನ್ನೊಂದು ಗುಂಡಿಗೆ ಕಲೆಕ್ಷನ್ ಮಾಡಿದ್ದೀವಿ, ಅದು ತುಂಬ್ಕೊಂಡು ಎಲ್ಲ ಗುಂಡಿ ತುಂಬಿದಾದಮೇಲೆ ಅದು ಕೃಷಿ ಹೊಂಡಕ್ಕೆ ಬರ್ತದೆ, ಆ ನೀರು ಕೃಷಿ ಹೊಂಡಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ಬೇಸಿಗೆನಲ್ಲಿ ಬೇರೆಯವ್ರ ತೋಟನೂ ನೋಡಿರಿ, ನಮ್ಮ ತೋಟನೂ ಬಂದು ನೋಡಿರಿ, ಫುಲ್ ಹಚ್ಚಿಗಿರ್ತದೆ, ಒಳ್ಳೆ ಈಲ್ಡ್ ಬರ್ತದೆ, ಒಳ್ಳೆ ಸೈಜ್ ಬರ್ತದೆ, ತೊಗೊಂಡೋದ್ರೂ ನಾವು ನೀರು ಕಟ್ಟಲ್ಲ, ಒಳ್ಳೆ ರುಚಿ ಇರ್ತದೆ. ನಿಮ್ಮ ತೋಟದ ಹಣ್ಣು ತುಂಬ ರುಚಿ ಇದೆ ನವಿಕ್ರಮ ಅಂತ ಹೇಳ್ತಾರೆ, ಅಷ್ಟು ಸಾಕಲ್ವಾ? ರುಚಿನೂ ಬರ್ತದೆ, ನಿಮ್ಮ ಕ್ವಾಲಿಟಿನೂ ಬರ್ತದೆ, ಸೈಜು ಬರ್ತದೆ, ಅದಕ್ಕಿಂತ ಇನ್ನೇನು ಬೇಕೋ. ಇವಾಗ ನೀವೇನೋ ಒಂದು 2 ಲಕ್ಷ ಹುಟ್ಟಿದ್ರು ಅದು ಲಾಭನೇ. 2 ಲಕ್ಷ ರೂಪಾಯಿ ನೀವು ಚಿಲ್ಲರೆ ಬೆಳೆಯಲ್ಲಿ ನೋಡಬೇಕು ಅಂದರೆ ಎಷ್ಟು ಬಂಡವಾಳ ಹಾಕ್ಬೇಕು? 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರು 2 ಲಕ್ಷ ರೂಪಾಯಿ ಹುಟ್ಟಲ್ಲ ಚಿಲ್ಲರೆ ಬೆಳೆಯಲ್ಲಿ. ಲೇಬರ್ ಕಾಸ್ಟು, ಔಷಧಿದು, ಲಾಗ್ ಹೊಡೆದು, ಗೊಬ್ಬರದು ಎಲ್ಲ ನೀವು ತೆಗೆದ್ರೂ 2 ಲಕ್ಷ ರೂಪಾಯಿ ನೋಡ್ಬೇಕಂದ್ರೆ ಕಷ್ಟ ಇದೆ. ಇದು ಇನ್ನು ನಿಮ್ಗೆ ಬೆನಿಫಿಟ್ಟು, ಪೂರ್ತಿ ಮಳೆ ನೀರಿಗೆ ನಾವು ಮಾಡಿರೋದು, ಅದಕ್ಕೇನು ಒಂದು ಸಿಂಗಲ್ ಡ್ರಾಪ್ ವಾಟ್ರ್ ಕೂಡ ನಾವು ಕಟ್ಟಲ್ಲ, ಮಳೆ ನೀರನ್ನ ಒಂಚೂರು ಆಚೆಗೆ ಹೋಗ್ದಂಗೆ ಮಾಡಿದ್ದೀವಿ. ಎಕ್ಸಸ್ ಆಗಿ ಹಂಗೂ ಜಾಸ್ತಿ ಮಳೆ ಹೋಯ್ದು ಎಕ್ಸಸ್ ಆಗಿ ಆಚೆಗೆ ಬಂದಿದ್ದು ಕೃಷಿ ಹೊಂಡಕ್ಕೆ ಬರ್ತದೆ, ಆದ್ದರಿಂದ ರೈತನಿಗೆ ಲಾಭನೇ. ಮಾಡಂಗಿದ್ರೆ ಸಪೋಟನ ಆ ಮೆಥಡಲ್ಲಿ ಮಾಡಿದ್ರೆ ನಿಮ್ಗೆ ಲಾಭ ಆಗುತ್ತೆ. ನಾವು ಚಿಲ್ಲರೆ ಬೆಳೆ ಮುಂಚೆ ಮಾಡ್ತಾ ಇದ್ದಾಗ ಖರ್ಚು ಜಾಸ್ತಿ ಬರೋದು, ಮಿನಿಮಮ್ 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಲೇಬೇಕು. ಎಕರೆಗೆ 10 ಲೋಡ್ ಗೊಬ್ಬರ ಹೊಡಿಬೇಕು, 1 ಲೋಡ್ ಗೊಬ್ಬರ ಬಂದು 4-5 ಸಾವಿರ ರೂಪಾಯಿ ಬಂದು ಅವರೇ ತಂದು ತೋಟದೊಳಗೊಬ್ಬಕ್ಕೆ 5 ಸಾವಿರ ರೂಪಾಯಿ, 10 ಲೋಡ್ ಗೊಬ್ಬರ ಹೊಡೆದ್ರೆ 10 ಸಾವಿರ ರೂಪಾಯಿ ಆಯಿತು. ಗೊಬ್ಬರ ಹಾಕ್ತಿದ್ದು ಯಾವ ಬೆಳೆನೂ ಬರಲ್ಲ, 10 ಲೋಡ್ ಗೊಬ್ಬರ, ಗೊಬ್ಬರ ಜೊತೆಗೆ ಬರೀ ಗೊಬ್ಬರ ಹಾಕಿದ್ರೆ ಆಗಲ್ಲ, ಬಂಗೆ ಹಿಂಡಿ ಹಾಕ್ಬೇಕು, ಕಳ್ಳೆಕಾಯಿ ಹಿಂಡಿ ಹಾಕ್ಬೇಕು, ಬೇವಿನ ಹಿಂಡಿ ಹಾಕ್ಬೇಕು, ಎಲ್ಲ ಹಾಕಿ ಎಕರೆಗೆ ನಾವು ಮಾಡ್ತೀವಿ ಅಂತಂದ್ರೂ ಮಲ್ಚಿಂಗ್ ಮಾಡಲೇಬೇಕು. ಮಲ್ಚಿಂಗ್ ಮಾಡಲಿಲ್ಲ ಅಂದರೆ ನಿಮ್ಗೆ ಬೆಳೆ ಬರಲ್ಲ. ಅದೆಲ್ಲ ನಿಮಗೆ ಎಲ್ಲ ಇದು ಮಾಡಿದ್ರು ಒಳ್ಳೆ ಬೆಳೆ ಬಂತು ಅಂತಂದರೆ ಆವಾಗ ರೇಟ್ ಇರಲ್ಲ. ರೇಟ್ ಇಲ್ಲ ಅಂತ ನಾವು ಹೋಗಿ ಮಾಲ್ಗಳಲ್ಲಿ ಕೇಳಿದ್ರೆ ನೀವು ಇಷ್ಟೊಂದು ಬೆಳೆ ಯಾಕೆ ಬೆಳೆದ್ರಿ ಅಂತ ಅವ್ರು ಕೇಳ್ತಾರೆ. ಇಂಡೆಂಟ್ ಕೊಡಲ್ಲ, ಮೇನು ಜಾಸ್ತಿ ರೇಟ್ ಇದ್ದಾಗ ಎಲ್ಲ ಕಡೆ ಇಂಡೆಂಟ್ ಸಿಕ್ಕಲ್ಲ. ಎಷ್ಟು ಮಾಲ್, ದೊಡ್ಡಬಳ್ಳಾಪುರದಲ್ಲೇ ಒಂದು 10 ವೆರೈಟಿ ಮಾಲ್ಗಳಿದ್ದಾವೆ. ಎಲ್ಲ ಮಾಲ್ಗಳವ್ರೂ ನಾವು ಒಂದೊಂದು ವೆಂಡರ್ ಕೋಡ್ ಮಾಡಿರಬೇಕು. ಆ ವೆಂಡರ್ ಕೋಡ್ಗೆ ನಮಗೆ ಮಾರ್ಕೆಟ್ಗೆ ಹಾಕೋದ್ರಿಂದ ಉತ್ತಮ, ಯಾಕೆ ಅಂದರೆ ಮಾರ್ಕೆಟಲ್ಲಿ ಕಮಿಷನ್ ಹೋಗ್ತದೆ, ಇಲ್ಲಿ ಕಮಿಷನ್ ವ್ಯವಹಾರ ಇರಲ್ಲ. ಮಾರ್ಕೆಟ್ ರೇಟ್ ಏನಿರ್ತದೋ ಅದೇ ರೇಟಲ್ಲೇ ಇವರು ಪರ್ಚೇಸ್ ಮಾಡ್ತಾರೆ, ಅಲ್ಲಿ ಕಮಿಷನ್ ತೊಗೊತಾರೆ, ಇಲ್ಲಿ ಕಮಿಷನ್ ತೊಗೊಳಲ್ಲ, ಅಷ್ಟೇ ಲಾಭ. ಮತ್ತು ನಿಮಗೇನಾಗುತ್ತೆ, ಬೆಳೆ ಜಾಸ್ತಿ ಬಂದಾಗ ಇಂಡೆಂಟ್ ಸಿಕ್ಕಲ್ಲ. ಇಂಡೆಂಟ್ ಅಂದರೆ ಇವಾಗ ಉದಾಹರಣೆಗೆ ಇವತ್ತು 1 ಟನ್ನು ನಾವು ಹೀರೆಕಾಯಿ ಕುಯ್ಯಬೇಕು, ಅಲ್ಲಿ ಎಷ್ಟು ಸಿಗ್ತದೆ, ಒಬ್ಬ ರೈತನಿಗೆ 300 ಕೆಜಿ ಕೊಡ್ತಾರೆ. ಅಂಥ ಮಾಲುಗಳು ನಾವು 4-5 ಮಾಲು ಹುಡುಕ್ಬೇಕು, 4-5 ಮಾಲಿಗೆ ತೊಗೊಂಡೋಗಿ ಹಾಕಬೇಕು, ಅವರು ಆಯ್ಕೊಂಡು ಬಿಟ್ಟಿದ್ದನ್ನ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬೇಕು, ಅದೆಲ್ಲ ರಿಸ್ಕು. ತಿರ್ಗಾ ಒಂದು ವೇಳೆ ಕಾಯಿ ನಿಮ್ಮ ತೋಟದಲ್ಲಿ ಕಮ್ಮಿ ಇತ್ತು ಅಂದ್ಕೊಳ್ಳಿ, ಆವಾಗ ರೇಟ್ ಕಮ್ಮಿ ಇರ್ತದೆ, ರೇಟ್ ಕಮ್ಮಿ ಇದ್ದಾಗ ಏನು ಮಾಡ್ತಾರೆ, ಇಂಡೆಂಟ್ ಜಾಸ್ತಿ ಕೊಡ್ತಾರೆ, 300 ಕೆಜಿ ಕೊಡತ್ತಾಗ 1000 ಕೆಜಿ ಕೊಡ್ತಾರೆ. ಆ ಪರಿಸ್ಥಿತಿ ಬರ್ತದೆ, ಆವಾಗ ಕಾಯಿ ಇರಲ್ಲ ತೋಟದಲ್ಲಿ, ಆದ್ರೂ ನಮಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಓ ಡಿಮ್ಯಾಂಡ್ ಅದೇ ಅಂತ ಏನು ಮಾಡ್ತಾರೆ ರೈತರು, ಇನ್ನೂ ಒಂದು 1/4 ಎಕರೆ ಚಿಲ್ಲರೆ ಬೆಳೆ ಮಾಡೋದು, ಹಂಗೆ ಮಾಡಿ 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 ಸ್ವಲ್ಪ ಲಾಸ್ ಆಗೋಕ್ಕೆ ಆಗುತ್ತೆ.
ಈ ಥರ ಮಾಡಿಬಿಟ್ರೆ ನಿಮಗೆ ಅನುಕೂಲ. ಇವಾಗ ಸಪೋಟ ಗಿಡನೋ ಮಾವಿನ ಗಿಡನೋ ಆ ಥರ ಮಾಡಿದ್ರೆ ಒಂದು ಸತಿ ನೀವು ಅದಕ್ಕೆ ಬಂಡವಾಳ ಹಾಕೋದು, ಆಮೇಲೆ ವರ್ಷಕ್ಕೆ ಒಂದು ಸತಿನೋ ಎರಡು ಸತಿನೋ ಗೊಬ್ಬರ ಮಣ್ಣು ಎಲ್ಲ ಹೊಡ್ಕೊತಾ ಇದ್ರೆ ನಿಮಗೆ ಈಲ್ಡ್ ಬರ್ತಾ ಇರ್ತದೆ. ಅದು ಒಂದು ಅನುಕೂಲ. ನಾವು ಆಗಲ ಗಿಡ ಮಾಡಿದ್ವಿ, ಹೀರೆ ಗಿಡ ಮಾಡಿದ್ವಿ, ಆಗಲ ಗಿಡ ಮಧ್ಯದಲ್ಲಿ ಸೌತೆ ಗಿಡನೂ ಹಾಕಿದ್ವಿ, ಹೀರೆ ಗಿಡ ಹಾಕಿದ್ವಿ, ಹೀರೆ ಗಿಡದ ಮಧ್ಯದಲ್ಲೂ ಸೌತೆ ಗಿಡ ಹಾಕಿದ್ವಿ, ಜೋಳ ಮಧ್ಯದಲ್ಲಿ ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ವಿ, ಹೂವಿನ ಬೆಳೆಗಳು ಹಾಕಿದ್ವಿ. ಏನೇ ಮಾಡಿದ್ರೂ ಪ್ರತಿಯೊಂದು ಕೆಲಸ ಮಾಡಬೇಕಂದ್ರೂ ನಿಮಗೆ ಲೇಬರ್ ಬೇಕೇ ಬೇಕು. ಲೇಬರ್ ಇಲ್ಲ ಅಂದರೆ ನೀವು ಮಾಡೋಕ್ಕಾಗದೇ ಇಲ್ಲ. ಲೇಬರ್ ಕಾಸ್ಟ್ ಎಲ್ಲ ಇವಾಗೆಲ್ಲ ಜಾಸ್ತಿ ಆಗಿದೆ. ಹೆಣ್ಣಾಳಿಗೆ 300 ರೂಪಾಯಿ ಕೂಲಿ ಆಗಿದೆ, ಗಂಡಾಳಿಗೆ 800 ರೂಪಾಯಿ ಕೂಲಿ ಆಗಿದೆ. ಹಂಗೂ ಕೊಟ್ಟು ಹಂಗೂ ಎಲ್ಲ ಮಾಡಿಸ್ತೀವಿ ಅಂದ್ರೂ ರೇಟ್ ಇರೋಲ್ಲ. ಇದೆಲ್ಲ ನೋಡಿ ಸಾಕಾಗಿ ನಾವೇನು ಮಾಡಿದ್ವಿ, ತೋಟಗಾರಿಕಾ ಬೆಳೆಗಳಿಗೆ ಸ್ವಲ್ಪ ಉತ್ತೇಜನ ಕೊಟ್ಟಿವಿ. ಇವಾಗ ರನ್ನಿಂಗ್ ಇವಾಗ ಒಂದು ವರ್ಷಕ್ಕೇ ನಾವು ಬೆಳೆ ತಕ್ಕೊಂಡಿದ್ದೀವಿ. ಬೆಂಗಳೂರು ಬ್ಲೋ ಇವಾಗ ಬೆಳೆ ಬಂದಿದೆ. ಹೋದ ವರ್ಷ ಏಪ್ರಿಲಲ್ಲಿ ನಾವು ಉಣಿದ್ದು, ಈ ವರ್ಷ ಏಪ್ರಿಲ್ಗೆ ನಮಗೆ ಇವಾಗ ಬೆಳೆ ಬಂದಿದೆ. ಇನ್ನೊಂದು ಒನ್ ಆ್ಯಂಡ್ ಹಾಫ್ ಮಂತ್ಗೆ ನಮಗೆ ಬೆಳೆ ಕೈಗೆ ಬರ್ತದೆ. ವರ್ಷ ನಾವು ಗಿಡ ಪ್ಲ್ಯಾಂಟ್ ಮಾಡೋಷ್ಟಿರಲ್ಲ, ಅದೇ ಗಿಡಕ್ಕೇ ಮಣ್ಣು ಗೊಬ್ಬರ ಆರೈಕೆ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಬೆಳೆ ವರ್ಷ ಬೆಳೆ ಬರ್ತದೆ. ಮಿನಿಮಮ್ಮು ಒಂದು 15 ವರ್ಷ ಬೆಳೆ ಬರ್ತದೆ. ಚಿಲ್ಲರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಇವಾಗ ಪ್ರತಿ ಒಂದು ಬೆಳೆ ಮುಗಿದ್ಮೇಲೆ ತಿರ್ಗಾ ನಾರು ಬಿಡಿಸ್ಬೇಕು, ನಾರು ತರಬೇಕು, ನಾರು ಉಣ್ಬೇಕು. ಇದರಲ್ಲಿ ನಾರು ತರೋದು ಉಣೋದು ಖರ್ಚಿರಲ್ಲ, ಒಂದು ಸತಿ ಹಾಕ್ಬಿಟ್ರೆ ರೈತ್ರಿಗೆ ಲಾಭನೇ. ಇದೊಂದು ಮೆಥಡು, ನಮಗೆ ಅನುಕೂಲ ಆಯಿತು. ಶ್ರೀಗಂಧ ಹಾಕಿದ್ದೀವಿ. ಶ್ರೀಗಂಧ ಸಾಲಿಂದ ಸಾಲಿಗೆ 10 ಅಡಿ ಹಾಕಿದ್ದೀವಿ. ಸಾಲಿಂದ ಸಾಲಿಗೆ 10 ಅಡಿ ಹಾಕಿದ್ದೀವಿ. ಗಿಡದಿಂದ ಗಿಡಕ್ಕೆ 6 ಅಡಿ ಹಾಕಿದ್ದೀವಿ. ಶ್ರೀಗಂಧ ಮಧ್ಯದಲ್ಲಿ ಜಮ್ನಹಳ್ಳಿ ಹಾಕಿದ್ದೀವಿ. ಅದು ಗಿಡದಿಂದ ಗಿಡಕ್ಕೆ 6 ಅಡಿಯಿಂದ ಒಂದು 8 ಅಡಿ ಬರ್ತದೆ. ಜಮ್ನಹಳ್ಳಿ ಇವಾಗ 2 ಇಯರ್ಸು ಪ್ಲ್ಯಾಂಟ್ ಮಾಡಿ 2 ಇಯರ್ಸ್ ಆಯಿತು. ಶ್ರೀಗಂಧನೂ 2 ಇಯರ್ಸ್ ಆಯಿತು. ಅದಕ್ಕೆ ಮುಂಚೆನೂ ಶ್ರೀಗಂಧದ ಮರಗಳಿದ್ದವು, ಕಳ್ಳರ ಕಾಟ ಜಾಸ್ತಿ ಇತ್ತು, ರಾತ್ರಿ ಹೊತ್ತು ಬಂದು ಕಳ್ಳತನ ಮಾಡೋರು. ನಮ್ಮ ಹತ್ರ ಇವಾಗ DC ಆಫೀಸ್ಗೆ ಗನ್ಗೆ ಅಪ್ಲೈ ಮಾಡಿದ್ವಿ, ಗನ್ನು ತೊಗೊಂಡಿದ್ವಿ, ಡಬಲ್ ಬ್ಯಾರಲ್ ಗನ್ ಇದೆ. ಅವ್ರು ಹೇಳಿದ್ದಾರೆ ಯಾರನ್ನ ಆಗಲಿ ತೊಡೆಯಿಂದ ಕೇಳಕ್ಕೆ ಹೊಡೀರಿ ಅಂತ ಹೇಳೋರೆ, ಟ್ರೈನಿಂಗ್ ಎಲ್ಲ ಕೊಟ್ಟವ್ರೆ. ನಾವು ಹೊಡೆಯುವಾಗ ತಲೆ ಮಣ್ಕಾಲಿಂದ ಕೆಳಕ್ಕೇ ಹೊಡಿಯೋಕ್ಕಾಗತ್ತಾ, ನಾವೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲ್ಲ. ಕೆಳಕ್ಕೂ ಹೊಡಿಬೋದು, ಮೇಲಕ್ಕೂ ಹೊಡಿಬೋದು. ಆದರೆ ನಮಗೆ ಕಟಾವು ಮಾಡೋರೆ ಅನ್ನೋದೊಂದು ಕನ್ಫರ್ಮ್ ಇದ್ದರೆ ಮಾತ್ರ ನಾವು ಅದನ್ನ ಆಪ್ರೇಟ್ ಮಾಡಬೇಕಾಗತ್ತೆ. ಸೇಫ್ಟಿಗೆ ಗನ್ ಕೊಟ್ಟಿದ್ದಾರೆ, ಇದು ಒಂದು ತುಂಬ ಅನುಕೂಲ ಇದೆ. ಇನ್ನು ಮೆಮೊರಿ ಕಾರ್ಡ್ಸ್ ಎಲ್ಲ ಬರ್ತವೆ ಅಂತ ಹೇಳಿದ್ದಾರೆ, ಅದೆಲ್ಲ ಬಂದರೆ ಇನ್ನು ರೈತನಿಗೆ ಅನುಕೂಲ ಆಗುತ್ತೆ. ಬಾರ್ಡರ್ ಕ್ರಾಪ್ ಆಗಿ ಟೀಕ್ ಹಾಕಿದ್ದೀವಿ, ಅದು ಒಂದು 200 ಪ್ಲ್ಯಾಂಟ್ಸ್ ಇದ್ದಾವೆ. ಅದ್ರ ಮಧ್ಯದಲ್ಲಿ ತೆಂಗು ಹಾಕಿದ್ದೀವಿ, ತೆಂಗು ಒಂದು 30 ತೆಂಗಿನ ಮರ ಇದ್ದಾವೆ. ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ತೆಂಗು ಹಾಕಿದ್ವಿ. ತೆಂಗಲ್ಲಿ ಏನು ನಿಮಗೆ ಲಾಸ್ ಆಗಲ್ಲ, ಗರೀತಾಗಿಂದ ಪ್ರತಿಯೊಂದು ಲಾಭನೇ. ಇವಾಗ ನಾನು ಒಂದು ಹೊಸ ಮೆಥಡ್ ಕಂಡ್ಕೊಂಡಿದ್ದೀನಿ, 5 HP ಚಾಪ್ಟರ್ ಕಟ್ರ್ ಮಾಡ್ಕೊಂಡಿದ್ದೀನಿ. ತೆಂಗಿನ ಮರ ಗರಿ ಕೆಳಗೆ ಬಿದ್ದಾಗ ಏನು ಮಾಡ್ತಾರೆ, ಗರಿ ಕಚ್ಚಿಬಿಟ್ಟು ಬುಡ್ದತ್ರ ಹಾಕ್ತಾರೆ. ಅದರಲ್ಲಿ ಏನಾಗುತ್ತೆ, ಈ ವೈಪರ್ ಸ್ನೇಕ್ಸು ನಾಗರಾವುಗಳೆಲ್ಲ ಹೋಗಿ ಸೇರ್ಕೊಂತವೆ. ಈ ವರ್ಷ ನಾನು ಆ ಮೆಥಡ್ ಚೇಂಜ್ ಮಾಡಿದ್ದೀನಿ. ತೆಂಗಿನ ಮರದ ಬುಡ್ದಲ್ಲಿ ಏನೂ ಹಾಕೋದು ಬೇಡ, ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಸಿದಗಿದ್ರೆ ಹುಳ ಒಟ್ಟರೆ ಸೇರ್ಕೊಂತವೆ, ಸಿದಗಿಲ್ದಂಗೆ ಮಾಡೋಣ ಅಂತ ಹೇಳಿಬಿಟ್ಟು 5 HP ಚಾಪ್ ಕಟ್ರಿಗೆ ಇವಾಗ ಗರಿ ಎಲ್ಲ ಆದ್ಕೊಂಡು ಹೋಗ್ಬಿಡ್ತೀನಿ. ಆದ್ಕೊಂಡು ಹೋಗ್ಬಿಟ್ಟು 5 HP ಚಾಪ್ ಕಟ್ರಿಗೆ ಚಾಪ್ ಮಾಡಿಬಿಡ್ತೀನಿ, ಕ್ಲೀನಾಗೆಲ್ಲ ಉತ್ತರಿಸಾಗ್ತದೆ. ಅದನ್ನು ತೊಗೊಂಡು ಎರೆಹುಳ ತೊಟ್ಟಿಗೆ ಹಾಕ್ತೀನಿ. ಮೊನ್ನೆ ಇದು 4 ಎಕರೆಗೆ ಕನಿಷ್ಠ ಪಕ್ಷ 10 ಲೋಡು ಎರೆಗೊಬ್ಬರ ಹಾಕಿದ್ದೀವಿ, 10 ಟ್ರ್ಯಾಕ್ಟರ್ ಲೋಡು ಎರೆಗೊಬ್ಬರ ಹಾಕಿದ್ದೀವಿ. ಗಿಡನೂ ಹೆಲ್ತಿಯಾಗದೆ ನಿಮ್ಗೆ ಈಲ್ಡು ಒಳ್ಳೆ ಈಲ್ಡ್ ಬಂದಿದೆ. ಆವಾಗ ತೆಂಗಿನ ಮರದಲ್ಲಿ ನಿಮಗೇನು ಲಾಸ್ ಆಗಲ್ಲ, ಕಾಯಿ ಮಾರ್ಕೊಬೋದು. ಯಾರನ್ನ ಎಳ್ನೀರವ್ರು ಬಂದರೆ ಎಳ್ನೀರು ಕೊಡ್ತೀವಿ, ಇಲ್ಲೇ ಕಾಯಿಗೆ ಅವರೇ ಇಳಿಸ್ಕೊಂತಾರೆ, 15 ರೂಪಾಯಿಂದ 18 ರೂಪಾಯಿ ಕೊಡ್ತೀವಿ, ಅದು ಲಾಭನೇ. ಕಾಯಿ ಲೆಕ್ಕ ಬಂದರೆ 15 ರೂಪಾಯಿ ನೀರು ಬಿಟ್ಟಿರೋ ಕಾಯಿ 10 ರಿಂದ 15 ರೂಪಾಯಿವರೆಗೂ ಪರ್ಚೇಸ್ ಮಾಡ್ತಾಯಿದ್ರೆ ಅದರಲ್ಲೂ ನಿಮ್ಗೆ ಲಾಭನೇ. ಇಲ್ಲ ಅದು ನಾವು ಮಾರಲ್ಲ ಅಂತಂದರೆ ನೀವೇ ಗಿಟ್ ಮಾಡಿಬಿಟ್ಟು ಇಲ್ಲಿ ಉತ್ತಳ್ಳಿದಾಗೆ ಒಂದು ಕೊಬ್ಬರಿ ಫ್ಯಾಕ್ಟ್ರಿ ಇದೆ, ತೊಗೊಂಡೋ ಡೈರೆಕ್ಟಾಗಿ ನೀವು ಅಲ್ಲೇ ಹಾಕ್ಬೋದು. ಎಣ್ಣೆ ಆದರೂ ತೊಗೊಬೋದು, ಕಾಸು ಆದರೂ ತೊಗೊಬೋದು, ಅದರಲ್ಲಿ ನಿಮ್ಗೆ ಲಾಭ ಇದೆ. ಗರಿನಲ್ಲೂ ಏನು ವೇಸ್ಟ್ ಆಗಲ್ಲ, ಗರಿ ಎಲ್ಲ ಎರೆಹುಳದ ತೊಟ್ಟಿಗೆ ಹಾಕೋ ಅಂದರೆ ನಾವು ಎರೆಹುಳ ತೊಟ್ಟಿ ಮಾಡ್ತೀನಿ, 100 ಅಡಿ ಉದ್ದ ಇದೆ, 8 ಅಡಿ ಅಗಲ ಇದೆ. ಆ ಎರೆಹುಳ ತೊಟ್ಟಿಗೆ ಇದು ಗರಿ ಕ್ಲೀನಾಗಿ ಚಾಪ್ ಮಾಡಿ ಹಾಕೋದ್ರಿಂದ ಎರೆಹುಳ ಬೇಗ ಗೊಬ್ಬರ ಉತ್ಪತ್ತಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅದೊಂದು ಒಳ್ಳೆ ಬೆನಿಫಿಟ್ಟು. ಗರಿ ಒಂದು ಗರಿನೂ ನಾವು ವೇಸ್ಟ್ ಮಾಡಲ್ಲ, ಎಲ್ಲ ಗರಿನೂ ಕ್ಲೀನಾಗಿ ಮಿಷಿನ್ ಕೊಟ್ಬಿಟ್ಟು ಚಾಪ್ ಮಾಡಿ ಎರೆಹುಳ ತೊಟ್ಟಿಗೆ ಹಾಕ್ತೀವಿ. ಅದ್ರ ಜೊತೆಗೆ ನಾವು ಮನೆ ಹತ್ರ ಬೇಕಿರೋ ನಿಂಬೆ ಗಿಡಗಳು, ಕಿತ್ತಲೆ ಹಣ್ಣು ಗಿಡಗಳು,
ಆಪಲ್ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ, ಬಾಳೆಗಿಡ ಹಾಕ್ಕೊಂಡಿದ್ವಿ. ಬಾಳೆಗಿಡ ಮಳೆ ನೀರಿಗೇನೆ ಕೃಷಿ ಹೊಂಡಕ್ಕೆ ಚರಂಡಿ ಮಾಡಿದ್ದೀವಿ, ಅದೇ ಚರಂಡಿಗೇನೆ ಬಾಳೆಗಿಡ ಹಾಕ್ಬಿಟ್ಟಿದ್ದೀವಿ. ಅದಕ್ಕೇನು ನೀರು ಕಟ್ಟಲ್ಲ, ಮಳೆಗಾಲ ಬಂದಾಗ ಹೆಲ್ತಿಯಾಗಿ ಬರ್ತವೆ. ಈ ಬೇಸಿಗೆನಲ್ಲಿ ಸ್ವಲ್ಪ ಬಡತನ ಆಗ್ತವೆ, ಅಂದರೆ ಗೊನೆ ನ್ಯಾಚುರಲಾಗಿ ಗೊನೆ ಬನೆ ಬರ್ತದೆ. ನಾವೇನು ಅದಕ್ಕೆ ಒಂದು ಇಶ್ಚೂರುಗಳು ಇದು ಹಾಕಲ್ಲ, ಲಾಗೋಡ್ ಗೀಗಡ್ ಏನೂ ಹಾಕಲ್ಲ. ದನ ಗೊಬ್ಬರ ಒಂದೊಂದು ಗಿಡಕ್ಕೆ ಒಂದೊಂದು ಎರಡೆರಡು ಮಕ್ಕಳಿ ಮೂರು ಮಕ್ಕಳಿ ದನ ಗೊಬ್ಬರ ಹಾಕ್ಬಿಡ್ತೀವಿ. ಎರೆಹುಳು ತೊಟ್ಟಿ ಮಾಡಿದ್ದೀವಿ, ಎರೆಹುಳು ತೊಟ್ಟಿನಲ್ಲೂ ನಮ್ಗೆ ಲಾಭನೇ. ಕುರಿ ಸಾಕಾಣಿಕೆ ಮಾಡಿದ್ದೀವಿ, ಆ ಕುರಿ ಪಿಚ್ಕೆನೂ ನಮಗೆ ಗೊಬ್ಬರ ಸಿಗುತ್ತೆ. ಕುರಿ ಪಿಚ್ಕೆ ಎರೆಹುಳು ತೊಟ್ಟಿಗೆ ಹಾಕಲ್ಲ, ಯಾಕಂದರೆ ಅದರಲ್ಲಿ ಹೀಟ್ ಕಂಟೆಂಟ್ ಇರ್ತದೆ, ಎರೆಹುಳು ಸತ್ತೋಗ್ತವೆ. ಕುರಿ ಪಿಚ್ಕೆ ಅದು ಸಪ್ರೇಟ್ ಹಾಕ್ಕೊತೀವಿ. ದನದ ಗೊಬ್ಬರ ಇದು ಎಮ್ಮೆ ಗೊಬ್ಬರ ಎರಡು ಸಗಣಿಯನ್ನು ಎರೆಹುಳು ತೊಟ್ಟಿಗೆ ಹಾಕ್ಕೊತೀವಿ. ಈ ತೆಂಗಿನ ಗರಿ ಕಟ್ ಮಾಡಿರೋದು ಈ ಹೊಂಗೆ ಸುತ್ತು ಹೊಂಗೆ ಬಾರ್ಡ್ರಲ್ಲಿ ಹೊಂಗೆ ಗಿಡ ಇದ್ದಾವೆ, ಆ ಹೊಂಗೆ ಮರದ ಎಲೆಗಳು ತ್ಯಾಗದ ಮರದ ಎಲೆಗಳು ಅವೆಲ್ಲ ಗುಡಿಸಿ ಎರೆಹುಳು ತೊಟ್ಟಿಗೆ ಹಾಕ್ಕೊತೀವಿ. ಅದರಿಂದ ಗೊಬ್ಬರ ನಮಗೆ ಎಕ್ಸ್ಟ್ರಾ ನೀಡ್ಸ್ ಆಗಿ ಸಿಗುತ್ತೆ, ಅದರಿಂದ ರೈತನಿಗೆ ಲಾಭ ಇದೆ. ಆ ಥರ ಬೇಕಾದ್ರೆ ನೀವು ಮಾಡ್ಕೊಬೋದು. ನಿಮ್ಮಲ್ಲಿ ಏನು ವೇಸ್ಟ್ ಸಿಗುತ್ತೆ ಆ ವೇಸ್ಟ್ನ ಎರೆಹುಳು ತೊಟ್ಟಿಗೆ ಹಾಕೊಂಡ್ರೆ ನಿಮಗೆ ಲಾಭ ಆಗುತ್ತೆ. ಕೊನೆಯದಾಗಿ ಅಂದರೆ ಯಾರಾದರೂ ಯುವಕರು ಅಂದರೆ ಕೃಷಿಗೆ ಬರಬೇಕು, ಕೃಷಿಯನ್ನು ಮಾಡಬೇಕು ಅಂತ ಇರೋರಿಗೆ, ಮತ್ತು ಈಗಾಗಲೇ ಇರ್ತಕ್ಕಂಥ ರೈತರು, ಸೊ ನಿಮ್ಮಂತೆ ಮಾದರಿಯಾಗಿ ಹೊರಹೊಮ್ಮಬೇಕು ಅಂದರೆ ಸೊ ಏನೆಲ್ಲ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಹೇಳಿ. ಮೇಯ್ನು ಫಸ್ಟ್ ಮಾರ್ಕೆಟಿಂಗ್ ತಿಳ್ಕೊಬೇಕು. ಇವಾಗ ಬೆಂಗಳೂರು ಬ್ಲೂನೇ ಆಗಲಿ ಎಲ್ಲಿ ಮಾರ್ಕೆಟ್ ಆಗುತ್ತೆ, ನಮಗೆ ನಿಯರೆಸ್ಟ್ ಇದೆಯಾ ದೂರ ಇದೆಯಾ ಅದು ತಿಳ್ಕೊಬೇಕು. ಚಿಲ್ಲರೆ ಬೆಳೆ ಮಾಡೋಂಗಿದ್ರೆ ಮಾರ್ಕೆಟಿಂಗ್ ಏನಿದೆ, ಇವಾಗ ಯಾವ ಬೆಳೆ ಇಡ್ತೀರಾ, ಇವಾಗ ಕೋಸ್ ಸಿಗ್ತೀರಾ, ಫಸ್ಟ್ ಮಾರ್ಕೆಟಲ್ಲಿ ಸರ್ವೆ ಮಾಡಬೇಕು ಯಾವ ತಿಂಗಳು ಯಾವ ರೇಟ್ ಇತ್ತು ಫಸ್ಟ್ ಅದು ತಿಳ್ಕೊಬೇಕು. ಇಲ್ಲಾಂದರೆ ಜೋಳ ಹಾಕ್ತಾರೆ, ಫಿಟ್ ಕಾರ್ನರ್ ಹಾಕ್ತಾರೆ, ಯಾವ ತಿಂಗಳು ಇಕ್ಕಿದ್ರೆ ನಮಗೆ ರೇಟ್ ಸಿಗ್ತದೆ ಫಸ್ಟ್ ಅದು ತಿಳ್ಕೊಬೇಕು. ಎಲ್ಲಿ ಮಾರ್ಕೆಟಿಂಗ್ ಆಗುತ್ತೆ, ಸ್ವೀಟ್ ಕಾರ್ನರ್ ಎಲ್ಲಿ ತಗೊಂತಾರೆ ಅದು ಫಸ್ಟ್ ತಿಳ್ಕೊಬೇಕು. ಮಾಲುಗಳು ಸರ್ವೆ ಮಾಡಬೇಕು, ಮಾರ್ಕೆಟ್ ಸರ್ವೆ ಮಾಡಬೇಕು, ಲೇಬರು ಇದಾರ ಇಲ್ವಾ ಎಲ್ಲ ತಿಳ್ಕೊಂಡು ಬೆಳೆ ಕೈ ಹಾಕ್ಬೇಕು. ಒಂದು ವೇಳೆ ಇವಾಗ ಮಾಡಿಬಿಡ್ತಾರೆ ಲೇಬರ್ ಸಿಕ್ಕಲ್ಲ ಲಾಸ್ ಆಗ್ತಾರೆ, ಇಲ್ಲ ಮಾಡ್ತಾರೆ ರೇಟ್ ಸಿಕ್ಕಲ್ಲ ಲಾಸ್ ಆಗ್ತಾರೆ. ಇವಾಗ ನಮ್ಮಲ್ಲೂ ಒಂದೊಂದ್ಸತಿ ನಮಗೂ ಒಂದೊಂದ್ಸತಿ ಏಟು ಪಾಟು ಬೀಳ್ತವೆ, ನಾವು ಎಲ್ಲದರಲ್ಲೂ ಲಾಭ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಹೊಸ ಮಾಡೋರು ಏನು ಮಾಡ್ಬೇಕು, ಇವಾಗ ಡ್ರ್ಯಾಗನ್ನು ಯಾರೋ ಒಬ್ಬ ಡ್ರ್ಯಾಗನ್ ಹಾಕಿದ್ರೆ ಎಲ್ಲರೂ ಡ್ರ್ಯಾಗನ್ ಹಾಕ್ತಾರೆ, ಯಾರೋ ಒಬ್ಬ ಬಟರ್ಫುಡ್ ಹಾಕಿದ್ರೆ ಪ್ರತಿಯೊಬ್ಬರು ಬಟರ್ಫುಡ್ ಹಾಕ್ತಾರೆ. ಆದರೆ ಮಾರ್ಕೆಟಿಂಗು ಮುಖ್ಯ, ಎಲ್ಲಿ ಮಾರ್ಕೆಟ್ ಆಗುತ್ತೆ ಯಾವ ವೆರೈಟಿ, ಇವಾಗ ಬಟರ್ಫುಡ್ಡಲ್ಲಿ ಯಾವ ವೆರೈಟಿಗೆ ನಿಮ್ಗೆ ಲಾಭ ಇದೆ, ಹಾರ್ಸ್ ವೆರೈಟಿಗೆ ಒಳ್ಳೆ ಲಾಭ ಇದೆ. ಯಾಕೆ ಅಂದರೆ ಹಾರ್ಸ್ ವೆರೈಟಿ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ, 450 ರೂಪಾಯಿ ರೈತನಿಗೆ ಸಿಗುತ್ತೆ, ಮಾರೋರು 400-800 ರೂಪಾಯಿ ಮಾರ್ತಾ ಇದ್ದಾರೆ. ಅದೇ ನೀವೇ ಅಪಾರ್ಟ್ಮೆಂಟ್ಗಳವ್ರನ್ನ ಹಿಡ್ಕೊಂಡು ನೀವೇ 800 ಅವನು 800 ಮಾರೋದಾಗ ನೀವು 700 ರೂಪಾಯಿ ಮಾರ್ಬೋದಲ್ಲ. ಒಂದು 4 ಅಪಾರ್ಟ್ಮೆಂಟ್ ಇಟ್ಕೊಂಬಿಟ್ರೆ ಒಂದು ಅಪಾರ್ಟ್ಮೆಂಟ್ ಮಿನಿಮಮ್ಮು ಒಂದು ವಿಲೇಜ್ ಇದ್ದಂಗೆ. ಬೆಂಗಳೂರಲ್ಲಿ ಒಂದು 4 ಅಪಾರ್ಟ್ಮೆಂಟ್ ಇಟ್ಕೊಂಬಿಟ್ರೆ ಒಂದು 4 ಹಳ್ಳಿ ಇಟ್ಕೊಂಡಂಗೆ. ಅಲ್ಲೇ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಅವನಿಗೆ ಏನೋ ಒಂದು ಸ್ವಲ್ಪ ಸ್ಯಾಲ್ರಿ ಕೊಟ್ಬಿಟ್ಟು ನಮ್ದು ಇಷ್ಟು ಕೆಜಿ ಇದೆ ಮಾರ್ಕೊಡಪ್ಪ, ಕೆಜಿ ಮೇಲೆ 1 ರೂಪಾಯಿ 2 ರೂಪಾಯಿ ಅವನು ಕೊಟ್ಟರೆ ಅವನೇ ಇಂಟ್ರೆಸ್ಟಾಗಿ ಮಾರ್ಕೊಡ್ತಾನೆ. ಬಟರ್ಫುಡ್ಡು ಇವಾಗ ಒಳ್ಳೆ ಲೈನಲ್ಲಿ ಹೋಗ್ತಾ ಇದೆ, ದಾಳಿಂಬೆ ಬಟರ್ಫುಡ್ಡು. ಬಟರ್ಫುಡ್ಡು ಹಾರ್ಸ್ ವೆರೈಟಿಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಯಾಕೆ ಅಂದರೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ, ಬೇರೆ ಬಟರ್ಫುಡ್ಗಳೆಲ್ಲ ಬೇಗ ಹಣ್ಣಾಗ್ಬಿಡ್ತದೆ. ಇದು ಮಿನಿಮಮ್ಮು 1-8-10 ದಿವಸ ಮಡಗ್ಬೋದು ಕಿತ್ತ ಮೇಲೆ, ಕ್ವಾಲಿಟಿ ಮೇಂಟೈನ್ ಚೆನ್ನಾಗಿದೆ. ಇವಾಗ ನಾವೂ ನೆಕ್ಸ್ಟು ಒಂದು 2 ಎಕರೆಗೆ ಬಟರ್ಫುಡ್ ಹಾಕ್ತಾ ಇದ್ದೀವಿ, ಪ್ಲ್ಯಾಂಟ್ಸ್ಗೆಲ್ಲ ಅಡ್ವಾನ್ಸ್ ಮಾಡಿದ್ದೀವಿ, ನೆಕ್ಸ್ಟ್ ಹಾಕ್ತೀವಿ. ಇದೊಂದೇ ಅಲ್ಲ, ರೈತರು ಯಾವುದೇ ಮಾಡಲಿ ಯಾವ ವೆರೈಟಿಗೆ ರೇಟ್ ಇದೆ, ಯಾವ ಟೈಮಲ್ಲಿ ಹಾಕ್ಬೇಕು ಯಾವ ಟೈಮಲ್ಲಿ ಹಾಕ್ಬಾರ್ದು ಮೇನ್ ಅದು ತಿಳ್ಕೊಬೇಕು. ಯಾರೋ ಒಬ್ಬ ಹಾಕ್ತಾನಂದ್ರೆ ಎಲ್ಲರೂ ಹಾಕ್ಬಿಡೋದು, ಯಾರೋ ಒಬ್ಬ ದ್ರಾಕ್ಷಿ ಹಾಕ್ತಾನಂದ್ರೆ ಎಲ್ಲರೂ ಹಾಕ್ಬಿಡೋದು, ಹಂಗೆ ಮಾಡಿ ರೈತರು ಸ್ವಲ್ಪ ಲಾಸ್ ಆಗ ಕಾಣಾಗುತ್ತೆ. ಅದು ಮಾಡೋಕೆ ಹೋಗ್ಬೇಡ್ರಿ, ಫಸ್ಟು ರೇಟ್ ತಿಳ್ಕೊಳ್ಳಿ, ಮಾರ್ಕೆಟ್ ಓಡಾಡ್ರಿ, ಮಾಲ್ಗಳು ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ, ಅವ್ರನ್ನ ಸ್ವಲ್ಪ ಚೆನ್ನಾಗಿ ಸಂಪರ್ಕ ಇಟ್ಕೊಳ್ರಿ. ಇವಾಗ ನಮಗೆ ಇಲ್ಲಿ ಹತ್ತಿರವಾಗಿ ರಿಲಯನ್ಸ್ ಇದೆ, ಅಲ್ಲಿ ಎಲ್ಲ ಥರ ತರಕಾರಿ ತೊಗೊತಾರೆ. ಮೇಯ್ನ್ ಇಂಡೆಂಟ್ ಸಮಸ್ಯೆ, ಅವರೇನಂತಾರೆ ನೋಡಪ್ಪ ನೀನು ಒಬ್ಬನೇ ರೈತನಲ್ಲ ನಮಗೆಲ್ಲರೂ ಮುಖ್ಯ ಅಂತಾರೆ, ಒಬ್ಬೊಬ್ಬರಿಗೆ ಒಂದು 300-300 ಕೆಜಿ ಕೊಡ್ತಾರೆ. ಹಾಗೆ ರಿಲಯನ್ಸು, ಬಿಗ್ ಬ್ಯಾಸ್ಕೆಟ್ ಇದೆ, ಮೋರ್ ಇದೆ, ತಿರ್ಗಾ ಇನ್ನೂ ಒಂದು 4-5 ಮಾಲ್ಗಳಿದ್ದಾವೆ. ಎಲ್ಲ ಮಾಲ್ ಹತ್ರ ಹೋಗಬೇಕು, ಫಸ್ಟೇ ವೆಂಡರ್ ಕೋಡ್ ಮಾಡಿಸ್ಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು, ವೆಂಡರ್ ಕೋಡ್ ಮಾಡಿಸಿ ಎಲ್ಲ ಮಾಡಿಸಿದಾದಮೇಲೆ ಯಾವ ವೆರೈಟಿ ಯಾವ ಟೈಮಲ್ಲಿ ಹಾಕಬೇಕು ಅದನ್ನು ಸ್ವಲ್ಪ ಸರ್ವೆ ಮಾಡಿಕೊಂಡು ಎಲ್ಲ ನೀವು ಇದನ್ನೇ ಕೇಳೋಕೋಬಿಡ್ರಿ, ಬೇರೆ ರೈತರನ್ನ ಸಂಪರ್ಕ ಇಟ್ಕೊಳ್ರಿ, ಯಾವ ಟೈಮಲ್ಲಿ ಯಾವ ರೈತ ಯಾವುದರಲ್ಲಿ ದುಡ್ಡು ಮಾಡಿದ್ದ ಅಂತ ಸ್ವಲ್ಪ ತಿಳ್ಕೊಬೇಕು.
ಅದನ್ನ ನೋಡಿಕೊಂಡು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ದಿಢೀರ್ನ ಯಾವುದೋ ಒಂದು ನರ್ಸರಿಗೆ ಹೋದರೆ ಅವ್ರಿಗೇನು ನರ್ಸರಿಯಲ್ಲಿ ನಾರು ಖಾಲಿ ಆಗಬೇಕು, ಯಾವುದೋ ಒಂದು ನಾರು ಕೊಡ್ತಾರೆ ತರ್ತೀರಾ ಉಂಡ್ಬಿಡ್ತೀರಾ, ಅವಾಗ ಲಾಸ್ ಆಗೋದು ಯಾರು ನರ್ಸರಿ ಏನೋ ಅವತ್ತೇ ಕಾಸು ಇಸ್ಕೊಂಡ್ಬಿಡ್ತಾನೆ. ನೀವು ನಾರು ಅವನು ಇದರಿಂದ ಆಚೆಗೆ ಹೋಗಿದ ತಕ್ಷಣ ಒಂದಿನ ಆನ್ ದಿ ಸ್ಪಾಟ್ ಉದುರಿಸ್ಕೊಂತಾರೆ ಕಾಸು ನಾರ್ನವರು. ನಾರ್ದವರು ಏನು ತಪ್ಪಿಲ್ಲ, ಅವನು ಮಾಡಿರೋ ಕಷ್ಟಕ್ಕೆ ಅವನು ಇಸ್ಕೊಂತಾನೆ. ಆದರೆ ಲಾಸ್ ಆಗೋದು ಯಾರು ರೈತ, ರೈತ ಯಾಕೆ ಲಾಸ್ ಆಗ್ತಾನೆ ಅಂತ ಫಸ್ಟ್ ನೀವು ತಿಳ್ಕೊಂಡು ಯಾವ ಬೆಳೆ ಇಟ್ಟರೆ ಯಾವ ಟೈಮಲ್ಲಿ ಯಾವ ಬೆಳೆ ಇಡಬೇಕು ಸ್ವಲ್ಪ ತಿಳ್ಕೊಂಡು ಇಟ್ಟರೆ ರೈತನಿಗೆ ಲಾಭ ಆಗುತ್ತೆ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಿರುಗಿ ಯೂತ್ಸ್ ಯಾರೇ ಬರಲಿ, ಯೂತ್ಸೇ ಅಂತಲ್ಲ, ಯಾರಾದರೂ ರಿಟೈರ್ಡ್ ಆಗಿರೋವಂಥವ್ರು ವ್ಯವಸಾಯ ಮಾಡಬೇಕು ಅಂತ ಬಂದರೆ ನಾವು ಅವ್ರಿಗೆ ಸಜೆಷನ್ ಕೊಡ್ತೀವಿ, ಇಂಥ ಟೈಮಲ್ಲಿ ಇಂಥದ್ದು ಹಾಕ್ರಿ ಇಂಥದ್ದು ಲಾಭ ಬರುತ್ತೆ ಅಂತ ಹೇಳ್ತೀವಿ. ಇವಾಗ ಸಾವಿರಾರು ಎಕರೆ ಅಡಿಕೆ ಹಾಕ್ಬಿಟ್ಟವ್ರೆ, ಅಡಿಕೆ ಎಷ್ಟು ಹಾಕವ್ರೆ ಅನ್ನೋದು ಸಾವಿರಾರು ಎಕರೆ ಹಾಕವ್ರೆ ಅದು ಯಾರು ತಗೊತಾರೋ ಏನು ಕತೆನೋ ಅಂತ ಇವಾಗ ಟಿ ವಿಲೆಲ್ಲ ಹೇಳ್ತಾ ಇರ್ತಾರೆ. ಹಾಕಿರೋರು ಯಾರು ದಿಗಿಲು ಬೀಳೋದು ಬೇಕಿಲ್ಲ, ಮಾಡೋದನ್ನ ಕರೆಕ್ಟಾಗಿ ಮಾಡಬೇಕು, ಇಂಟ್ರೆಸ್ಟಾಗಿ ಮಾಡಿದ್ರೆ ಅದರಲ್ಲೇ ಲಾಭ ಸಿಗುತ್ತೆ. ಯಾವುದೋ ಒಂದು ಬೆಳೆ ಆಗಲಿ ಇಂಟ್ರೆಸ್ಟಾಗಿ ಮಾಡಬೇಕು. ಇವಾಗ ನಾವು ನೋಡಿ ಉದಾಹರಣೆಗೆ ಏನೊಂದು ದ್ರಾಕ್ಷಿ ಗಿಡ ಕಳೆ ಔಷಧಿ ಹೊಡೆದ್ರೆ ಬೆಳೆ ಬರಲ್ಲ ಅಂತಂದರು, ಈ ವರ್ಷ ಕಳೆ ಔಷಧಿನೇ ಹೊಡೆಸ್ಲಿಲ್ಲ ನಾವು, ಊಣಿರೋದು ಏಪ್ರಿಲ್ ತಿಂಗಳಲ್ಲಿ, ಈ ಏಪ್ರಿಲ್ಗೆ ಕರೆಕ್ಟಾಗಿ ವರ್ಷ ಆಯಿತು, ಇವಾಗ ನಾಲ್ಕು ತಿಂಗಳು ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ದ್ರಾಕ್ಷಿ, ನಿಮಗೆ ಇನ್ನೊಂದು ತಿಂಗಳಿಗೆ ಎಲ್ಲ ಹಣ್ಣು ಸ್ಟಾರ್ಟ್ ಆಗಿಬಿಡ್ತದೆ, ಒಳ್ಳೆ ಸೈಜು ಒಳ್ಳೆ ಕ್ವಾಲಿಟಿ ಇದೆ, ಹತ್ತು ಲೋಡು ಎರೆಗೊಬ್ಬರ ಹೊಡೆದಿದ್ದೀವಿ, ಮೂಟ್ಮೂಟೆ ಎರೆಗೊಬ್ಬರ ಹಾಕೋದಕ್ಕೆ ಹಿಂದೆ ಮುಂದೆ ತೊಳಿತಾರೆ, ನಾವಂಥದ್ದು ಹತ್ತು ಲೋಡು ಬರೀ ಎರೆಗೊಬ್ಬರನೇ ಹಾಕಿದ್ದೀವಿ. ಗೊಬ್ಬರ ಒಂದು 40 ಲೋಡ್ ಗೊಬ್ಬರ ಹಾಕಿದ್ದೀವಿ, ಒಂದು 50 ಲೋಡ್ ಮಣ್ಣು ಹಾಕಿದ್ದೀವಿ. ಹೊಸ ತೋಟ, ಇನ್ನು ಫಸ್ಟ್ ಕಟಿಂಗ್ ಹಾಕಿರೋದು, ಮೊನ್ನೆ ಡಿಸೆಂಬರಲ್ಲಿ ಹಾಕಿರೋದು ಕಟಿಂಗು, ಇವಾಗ ಏಪ್ರಿಲ್ಗೆ ಡಿಸೆಂಬರು 28 ತಾರೀಕು ಕಟಿಂಗ್ ಹಾಕಿರೋದು, ಇವಾಗ ಏಪ್ರಿಲು 6 ಅಲ್ವಾ, ಇವತ್ತು 3 ಮಂತ್ಸ್ ಕಂಪ್ಲೀಟ್ ಆಗಿ ಇವಾಗ 4 ಮಂತ್ಸ್ಗೆ ಕಾಲಿಟ್ಟಿದೆ, ಒಳ್ಳೆ ಬೆಳೆ ಬಂದಿದೆ. ಈ ತಿರ್ಗಾ ನೀವು ಕಳೆ ಔಷಧಿ ಹೊಡಿದ್ದೀರಾ ನೀಟಾಗಿ ನೋಡ್ಕೊಂಡಿರೋದ್ರಿಂದ ನಿಮ್ಗೆ ನೋಡಿ ಎಲ್ಲೋ ಸ್ವಲ್ಪ ಗರ್ಕೆ ಹೋಲ್ ಬಿಟ್ಟರೆ ಇನ್ನೆಲ್ಲೂ ಕಳೆ ಕಾಣಿಸಲ್ಲ ನಿಮಗೆ, ಕಳೆ ಔಷಧಿನೇ ಇದಕ್ಕೆ ಸೋಕ್ಸ್ಲಿಲ್ಲ. ನಾವು ಬೇರೆಯವ್ರು ಏನು ಮಾಡ್ತಾರೆ, ಕಳೆ ಕೀಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಕಳೆ ಔಷಧಿ ಹೊಡೆಸ್ತಾರೆ, ಕಳೆ ಔಷಧಿ ಹೊಡೆಯೋದ್ರಿಂದ ಗಿಡಕ್ಕೆ ಎಫೆಕ್ಟ್ ಆಗ್ಬಿಡ್ತದೆ. ತಿರ್ಗಿ ನಾವು ಸೈಕಲ್ ವೀಡ್ರ್ ಅಂತ ಮಾಡ್ಕೊಂಡಿದ್ದೀವಿ, ಈ ಕೃಷಿ ಇಲಾಖೆಯಲ್ಲೆಲ್ಲ ಕೊಡ್ತಾರೆ, ಅದಕ್ಕೆ ಒಂದು ಬ್ಲೇಡ್ ಹಾಕ್ಸಿದ್ದೀವಿ. ಒಬ್ರು ಮುಂದೆ ಎಳಿತಾ ಇದ್ರೆ ಒಬ್ರು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅರ್ಧ ಭಾಗ ಕಳೆ ಅದರಲ್ಲೇ ಹೋಗುತ್ತೆ. ತಿರ್ಗಿ ಸಣ್ಣ ಪುಟ್ಟ ಬ್ರಷ್ ಕಟ್ರ್ ಬಂದವೆ ಅಂಥವೆಲ್ಲ ಯೂಸ್ ಮಾಡ್ಕೊಬೋದು. ಕಳೆ ಔಷಧಿ ಹೆಚ್ಚಾಗಿ ಕಳೆ ಔಷಧಿ ಯೂಸ್ ಮಾಡೋದ್ರಿಂದ ರೈತರಿಗೆ ಎಫೆಕ್ಟೇ, ಭೂಮಿಗೂ ಎಫೆಕ್ಟ್ ಆಗುತ್ತೆ. ನೋಡ್ಕೊಂಡು ಆದಷ್ಟು ಸ್ವಚ್ಛವಾಗಿ ಮಾಡಿಕೊಂಡ್ರೆ ನಿಮ್ಗೆ ಅದರಲ್ಲೇ ಲಾಭ ಸಿಗುತ್ತೆ. ನಾವು ಡಬಲ್ ಗಿಡ ಹಾಕಿದ್ದೀವಿ, ಕರೆ ದ್ರಾಕ್ಷೆ ಡಬಲ್ ಗಿಡ ಹಾಕಿ ಬೆಳೆ ತೆಗೆದಿದ್ದೀವಿ. ನಿಮಗೆ ಒಳ್ಳೆ ಕ್ವಾಲಿಟಿ ಸೈಜು ನೋಡಿ ಇಲ್ಲಿ ಕಾಣಿಸುತ್ತೆ, ಒಳ್ಳೆ ಕ್ವಾಲಿಟಿ ಬಂದಿದೆ. ಕೆಲವರು ಹೇಳ್ತಾರೆ ಡಬಲ್ ಗಿಡ ಹಾಕಿದ್ರೆ ಹಣ್ಣು ಟೈಟ್ ಬರಲ್ಲ ಅಂತ, ನಮ್ಮಲ್ಲಿ ಒಳ್ಳೆ ಟೈಟ್ ಬಂದಿದೆ, ಒಳ್ಳೆ ಕ್ವಾಲಿಟಿನೂ ಬಂದಿದೆ, ಇದನ್ನು ಫಸ್ಟ್ ಕ್ರಾಪು, ಒಳ್ಳೆ ಈಲ್ಡ್ ಬಂದಿದೆ. ಈ ನಾಗದಾಸಹಳ್ಳಿ ಎನ್ ಸಿ ಪಟೇಲ್ ಅಂತ ಅವರು ಒಳ್ಳೆ ಮಾವಿ ಬೆಳೆಗಾರರು, ಅವ್ರಿಗೆ ಮೊನ್ನೆ 2022 ಅಲ್ಲಿ ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ಅವರು ಬಂದು ನಮ್ಮ ತೋಟ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ, ಒಳ್ಳೆ ಚೆನ್ನಾಗಿ ಬೆಳೆದಿದ್ದೀರ, ನಾವು ಇಂಥದ್ದೊಂದು 5 ಎಕರೆ ಮಾಡಬೇಕು ಅಂದ್ಬಿಟ್ಟು ತೋಟ ಎಲ್ಲ ನೋಡಿಕೊಂಡು ಯಾವ ಥರ ಮಾಡಿದ್ದೀವಿ ಅಂತ ಸಜೆಷನ್ ತೊಗೊಂಡು ಹೋಗಿದ್ದಾರೆ. ಅವರು ಅಳಬರು ವ್ಯವಸಾಯ ಮಾಡೋದ್ರಲ್ಲಿ, ಅವರು ನಮ್ಮ ತಂದೆ ಜತ್ಗಾರರೇ, ಫ್ರೆಂಡ್ಸೇ, ಅವರು ಡಾಕ್ಟ್ರೇಟ್ ಅವಾರ್ಡ್ ತಗೊಂಡಿದ್ದಾರೆ. ಅಂಥವರೆಲ್ಲ ಬಂದು ಚೆನ್ನಾಗಿ ಮಾಡಿದ್ದೀಯಾ ಅಂದರೆ ನಮಗೂ ಇನ್ನೂ ಸಂತೋಷ ಆಗುತ್ತೆ. ಅವ್ರಿಗೂ ಬೇಕಿರೋ ಎವಿಡೆನ್ಸ್ ಅವರು ಕೊಡ್ತಾರೆ, ನಮ್ಮ ಹತ್ರ ಅವರು ತಿಳ್ಕೊಂಡು ಹೋಗ್ತಾರೆ. ಹಂಗಾಗಿ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಬೇಕಾದರೆ ಸೈಂಟಿಸ್ಟ್ಗಳ ಜೊತೆ ನೇರ ಸಂಪರ್ಕ ಇಟ್ಕೊಳ್ರಿ. ನಾವು ಜಿ ಕೆ ವಿಕೆಗೆ ಹೋಗ್ತೀವಿ, ಕೆ ವಿಕೆಗೆ ಹೋಗ್ತೀವಿ, ದೊಡ್ಡಬಳ್ಳಾಪುರ ಅಗ್ರಿಕಲ್ಚರ್ ಆಫೀಸ್ಗೂ ಹೋಗ್ತೀವಿ, ಇಲ್ಲಿ ತೂಪ್ಗೆರೆಯಲ್ಲಿದೆ ರೈತ ಸಂಪರ್ಕ ಕೇಂದ್ರ ಅಂತ, ಅಲ್ಲಿಗೂ ಹೋಗ್ತೀವಿ, ಆಡನಹಳ್ಳಿಲಿ ಕೆ ವಿಕೆ ಇದೆ ಅಲ್ಲೂ ಹೋಗ್ತೀವಿ. ದೊಡ್ಡಬಳ್ಳಾಪುರ ಫಾರ್ಮರ್ಸು ಗ್ರೂಪ್ ಅಡ್ಮಿನ್, ನಾನು ದೊಡ್ಡಬಳ್ಳಾಪುರ ಫಾರ್ಮರ್ಸ್ ಗ್ರೂಪ್ ಅಡ್ಮಿನ್ ಅಂತ ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಒಂದು 300 ಜನ ಫಾರ್ಮರ್ಸ್ ಇದ್ದಾರೆ, ಸೈಂಟಿಸ್ಟ್ಗಳು ಇದ್ದಾರೆ, ಸೈಂಟಿಸ್ಟ್ಗಳನ್ನೆಲ್ಲ ಗ್ರೂಪ್ ಅಡ್ಮಿನ್ ಮಾಡಿದ್ದೀವಿ. ಅದರಲ್ಲಿ ಇ ಆರ್ಟಿಕಲ್ಚರ್ ಅಂತ ಒಂದು ಗ್ರೂಪ್ ಇದೆ, ಅದು ಬರೀ ಸೈಂಟಿಸ್ಟ್ ಗ್ರೂಪು, ಅದರಲ್ಲಿ ನಮ್ಮನ್ನು ಒಳ್ಳೆ ಬೆಸ್ಟ್ ಫಾರ್ಮರ್ಸ್ನ ಅದರಲ್ಲಿ ಹಾಕ್ಕೊಂಡಿದ್ದಾರೆ. ನಮಗೇನಾದರೂ ಯಾವುದೋ ಒಂದು ರೋಗದ ಬಗ್ಗೆ ಬೇಕು ಅಂತಂದರೆ ನಾವು ಅದರಲ್ಲಿ ಹಾಕಿದ್ರೆ ಇಂಥ ಪ್ರಾಬ್ಲಮ್ ಇದೆ ಅಂದರೆ ಅದರಲ್ಲೆಲ್ಲ ಸೈಂಟಿಸ್ಟ್ಗಳೇ ರೆಸ್ಪಾನ್ಸ್ ಮಾಡ್ತಾರೆ, ಅದು ಒಂದು ನಮ್ಗೆ ಅನುಕೂಲ ಆಗುತ್ತೆ. ರೋಗ ರುಜಿನ ಬಗ್ಗೆ ತಿಳ್ಕೊಬೇಕು ಅಂದ್ರೂ ಅನುಕೂಲ ಆಗುತ್ತೆ. ನೀವು ನಮ್ಮ ಈ ತೋಟದ ಎಲೆಗಳೆಲ್ಲ ನೋಡ್ಬೋದು, ಎಲ್ಲೋ ಒಂಚೂರು ರೋಗಕ್ಕೆ ಸಿಕ್ಕಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದೀವಿ.
ನಮಗೆ ಇಷ್ಟೆಲ್ಲ ಮಾಡಬೇಕು ಅಂದರೆ ನಮಗೆ ಪ್ರೇರಣೆ ನಮ್ಮ ಫಾದರು ಎಂ ಚಂದ್ರಪ್ಪ ಅಂಥೇಳಿ. ಅವರು ಎಲ್ಲ ತುಂಬ ಅವ್ರ ಸಜೆಷನ್ ಮೇಲೇ ನಾವು ಫುಲ್ ತೋಟ ಮಾಡಿರೋದು. ಸೈಂಟಿಸ್ಟ್ಗಳು ತಗೋ ಯಾವ ಥರ ನಾವು ಸಂಪರ್ಕ ಇಟ್ಕೊತೀವೋ ಅದಕ್ಕಿಂತ ಚೆನ್ನಾಗಿ ಅವ್ರ ಹತ್ರ ಇಂತಿಂಥ ಟೈಮಲ್ಲಿ ಇಂತಿಂದು ಮಾಡಬೇಕು ಅಂತ ಎಲ್ಲ ಅವರೇ ಸಜೆಷನ್ನು ಕೊಡೋದು. ಎಲ್ಲ ರೋಗ ರುಜಿನ ಎಲ್ಲ ಟೈಮ್ ಟೈಮಿಗೆ ಚೆಕಪ್ ಮಾಡಿ ಇಷ್ಟೆಲ್ಲ ನಾವು ಮಾಡಬೇಕು ಅಂದರೆ ನಮ್ಮ ಫಾದರೇ ಕಾರಣ. ನಮ್ಮ ಬ್ರದರು ಡಯಾಬಿಟಿಸ್ ಸ್ಪೆಷಲಿಸ್ಟು, ಅವರು ಬಂದಾಗೆಲ್ಲ ನಮಗೆ ವ್ಯವಸಾಯ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ವೀಕ್ಲಿ ಒನ್ಸ್ ಬರ್ತಾರೆ, ಅವರು ತೋಟ ಎಲ್ಲ ನೋಡ್ತಾ ಇರ್ತಾರೆ. ಅವರಿಂದಲೂ ನಮಗೆ ತುಂಬ ಹೆಲ್ಪ್ ಆಗಿದೆ. ನಮ್ಮ ಸಿಸ್ಟ್ರು ಅವರು ಲಂಡನಲ್ಲಿದ್ದಾರೆ, ಅವರೂ ಫಾರ್ಮರು ಅಂತ ಏನು ಇದು ಮಾಡಲ್ಲ, ಫಾರ್ಮರು ಅಂತ ನಮಗೆ ಒಳ್ಳೆ ಪ್ರೋತ್ಸಾಹ ಮಾಡ್ತಾರೆ. ನಮಗೇನು ಬೇಕೋ ಅದನ್ನ ಕೊಡೋದಕ್ಕೆ ಅವರಿಂದಲೂ ನಮಗೆ ಒಂದು ಹೆಲ್ಪ್ ಆಗುತ್ತೆ. ನಮ್ಮ ಅಕ್ಕ, ನಮ್ಮ ಬ್ರದರು, ನಮ್ಮ ತಂದೆ, ನಮ್ಮ ತಾಯಿ, ಹೆಂಡತಿ ಎಲ್ಲರೂ ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಸೂಪರ್ ನೇಪಿಯರ್ ಅಂತ ಹುಲ್ಲಿದೆ. ಮುಂಚೆ ಎಲ್ಲ ಫಾರಮ್ ಹುಲ್ಲು ಬ್ರೌನ್ ಕಲರ್ ಇತ್ತು, ಅದರಲ್ಲೆಲ್ಲ ಅಂಥ ಇಳುವರಿ ಬರ್ತಾ ಇರಲಿಲ್ಲ. ಇವಾಗ ಸೂಪರ್ ನೇಪಿಯರ್ ಅಂತ ಹಾಕಿದ್ದೀವಿ. ಶ್ರೀಗಂಧದ ಮಧ್ಯದಲ್ಲಿ ಇವಾಗ ಸೂಪರ್ ನೇಪಿಯರ್ ಹಾಕ್ಬೋದು. ಯಾರಾದರೂ ದನ ಕರ ಇದ್ದರೆ ಮನೆಯಲ್ಲಿ, ಕುರಿಗಳಿದ್ದರೆ, ಮೇಕೆಗಳಿದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಶ್ರೀಗಂಧದ ಗಿಡದ ಪಕ್ಕದಲ್ಲಿ ಯಾಕೆ ಹಾಕ್ಬೇಕಪ್ಪ ಅಂದರೆ ಅದು ಪರಾವಲಂಬಿ ಶ್ರೀಗಂಧದ ಗಿಡ. ಅದ್ರ ಪಕ್ಕದಲ್ಲಿ ಏನಾದರೂ ಒಂದು ಗಿಡ ಇರಲೇಬೇಕು. ನೀವು ಹುಲ್ಲು ಹಾಕೋದ್ರಿಂದ ಆ ಹುಲ್ಲು ನಮ್ಮದು 20 ಅಡಿ ಹೈಟ್ ಬೆಳೀತದೆ, 18-20 ಅಡಿ ಬೆಳೀತದೆ. ಆ 20 ಅಡಿ ಹೈಟನ್ನು ಶ್ರೀಗಂಧ ಬೆಳ್ಕೊಂಡು ಹೋಗ್ತದೆ. ಕೊಯ್ಕೊಂಡ್ರೂ ಮತ್ತೆ ಗಿಡ ಚಿಗುರು ಬರ್ತದಲ್ಲ, ಆವಾಗ ಗಿಡಕ್ಕೆ ಹೆಲ್ಪ್ ಆಗುತ್ತೆ, ನಮ್ಗೆ ಮೇವು ಸಿಗ್ತದೆ. ಅದ್ರ ಬದಲು ಅಕ್ಷೇನ ಹಾಕ್ತಾರೆ, ಅಕ್ಷೆ ಹಾಕೋದ್ರಿಂದ ದನಗಳಿಗೆ ಹೆಲ್ಪ್ ಆಗುತ್ತೆ. ನಾನು ಈ ಸತಿ ಒಂದು 1/2 ಎಕರೆ ಬರೀ ಅಕ್ಷೇನೆ ಹಾಕ್ಬೇಕು ಅಂತಿದ್ದೀನಿ. ಸೀಡ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಇವಾಗ ಏಪ್ರಿಲಲ್ಲಿ ಇವಾಗ ಪ್ಲ್ಯಾಂಟ್ ಮಾಡಬೇಕು, ಸ್ವಲ್ಪ ಉಳಿಸ್ಬಿಟ್ಟು ಮಳೆ ಬರಲಿ ಅಂತ ಕಾತಿದ್ದೀನಿ. ಮಳೆ ಬಂದ ತಕ್ಷಣ ಉಳಿಸ್ಬಿಟ್ಟು 1/2 ಎಕರೆ ಬರೀ ಅಕ್ಷೇನೆ ಹಾಕ್ಬೇಕು ಅಂತಿದ್ದೀನಿ. ಸೂಪರ್ ನೇಪಿಯರ್ ಹುಲ್ಲು ಹಾಕಿದ್ದೀವಿ, ಆ ಹುಲ್ಲೂ ನಿಮಗೆ ತೋರಿಸ್ತಾರೆ. ಸೂಪರ್ ನೇಪಿಯರು ಗ್ರೀನ್ ಕಲರ್ ಹುಲ್ಲು ಬಂದಿದೆ, ಅದು ಕಡ್ಡಿ ಸಾಫ್ಟ್ ಇರ್ತದೆ, ಹಾರ್ಡ್ ಬರಲ್ಲ. ಚಾಪ್ ಕಟ್ರಲ್ಲಿ ಚಾಪ್ ಮಾಡಿ ಹಾಕೋದ್ರಿಂದ ದನಗಳು ಕುರಿಗಳು ಚೆನ್ನಾಗಿ ತಿಂತವೆ. ಅದು ಆಹಾರದಲ್ಲಿ ಅಂಥ ಹೀಟು ಆಗಲ್ಲ. ಏನಪ್ಪ ಅಂದರೆ ಈ ಫಲ ಆಗದಿರೋ ಇರೋಕ್ಕೆ ಸ್ವಲ್ಪ ಅದನ್ನ ಕಡಿಮೆ ಮಾಡಬೇಕು. ಫಲ ಆದಮೇಲೆ ಕೊಡ್ಬೋದು, ಹಾಲು ಕರಿಯೋ ಕೊಡ್ಬೋದು. ಫಲ ಆಗದಿರೋ ಇರೋಗೆ ನೀವು ಒಣಲು ಕೊಟ್ಕೊಂಡು ಫಲ ಆದಮೇಲೆ ಸೂಪರ್ ನೇಪಿಯರ್ ಹಾಕೋದ್ರಿಂದ ನಿಮಗೆ ಹಸುಗೆ ಹೊಟ್ಟೆ ತುಂಬ ಆಹಾರನೂ ಆಗುತ್ತೆ, ಹೆಲ್ತಿ ಫುಡ್ಡು. ಸೂಪರ್ ನೇಪಿಯರ್ ಹಾಕ್ರಿ, ಹಾಕೋರು ಅದ್ರ ಜೊತೆಗೆ ಅಕ್ಷೆ ಹಾಕಿದ್ರೆ ನಿಮಗೆ ಒಳ್ಳೆಯದು. ದನ ಕರುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಅಕ್ಷೆ ಸೊಪ್ಪು ತುಂಬ ಒಳ್ಳೆಯದು. ಬಾರ್ಡ್ರಲ್ಲೆಲ್ಲ ನೀವು ನುಗ್ಗೆ ಹಾಕ್ಕೊಬೋದು. ನುಗ್ಗೆ ಇವಾಗ ಭಾಗಿಯಾಯಿತು, ಮುಂಚೆ ಅದು ಇವಾಗ ಫೇಲ್ಯೂರ್ ಆಗಿದೆ. ಇವಾಗ PKM1F ಅಂತ ಬಂದಿದೆ, ಅದು ಒಳ್ಳೆ ಇಳುವರಿ ಬರ್ತದೆ. ಅದು ರೈತರ ಹತ್ರನೇ ನೀವು ಸೀಡ್ಲಿಂಗ್ಸ್ ತೊಗೊಂಡು ಹಾಕ್ಬೋದು. ನಾವು ಈ ಸತಿ ಸೀಡ್ಲಿಂಗ್ಸ್ ತಂದಿದ್ದೀವಿ, ಅದು ಹಾಕಬೇಕು, ಸುತ್ತ ಬಾರ್ಡ್ರಲ್ಲಿ ಹಾಕೋಣ ಅಂತಿದ್ದೀವಿ. ಸರ್, ಒಟ್ಟಾರೆ ಈ ನಿಮ್ಮ ಕೃಷಿ ಜರ್ನಿಯ ಬಗ್ಗೆ ಸೊ ಕೊನೆಯದಾಗಿ ಒಂದು ಮಾತು ಹೇಳೋದಾದ್ರೆ? ಕೊನೆಯದು ಹೇಳಬೇಕು ಅಂದರೆ ನಮಗೆ ಲೇಬರ್ಸ್ ತುಂಬ ಹೆಲ್ಪ್ ಮಾಡ್ತಾರೆ. ಕರೆದಿದ್ದ ಟೈಮ್ಗೆ ಬಂದು ತೋಟದಲ್ಲಿ ಏನೇ ಕೆಲಸ ಇದ್ದರೂ ಮಾಡಿಕೊಡ್ತಾರೆ, ಅವ್ರಿಗೊಂದು ಥ್ಯಾಂಕ್ಸು. ಮತ್ತು ನಮ್ಮ ತಂದೆ ತಾಯಿ, ಹೆಂಡತಿ, ಮಕ್ಕಳು ಎಲ್ಲರೂ ನಮಗೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಪ್ರತಿಯೊಬ್ಬರು ನಮಗೆ ಸಹಾಯ ಮಾಡ್ತಾರೆ. ಅದ್ರ ಜೊತೆಗೆ ಆಡನಹಳ್ಳಿ KVK ಅವರು, ತೂಬ್ಗೇರಿಯವರು, ಅಗ್ರಿಕಲ್ಚರ್ ಆಫೀಸ್ನವರು, ದೊಡ್ಡಬಳ್ಳಾಪುರದವರು, ತೋಟಗಾರಿಕೆ ಇಲಾಖೆಯವರು, ರೇಷ್ಮೆ ಇಲಾಖೆಯವರು, ಪ್ರತಿಯೊಬ್ಬರು ನಮಗೆ ಒಳ್ಳೆ ಸಹಕಾರ ಮಾಡ್ತಾರೆ. ಬೆಂಗಳೂರು GKVKಯಲ್ಲಿ, ಹೆಬ್ಬಾಳ ಯೂನಿವರ್ಸಿಟಿಲಿ ಸೈಂಟಿಸ್ಟ್ಗಳು ಪ್ರತಿಯೊಬ್ಬರು ನಮಗೆ ಸಹಾಯ ಮಾಡೋದ್ರಿಂದ ನಾವು ಈ ಮಟ್ಟಕ್ಕೆ ಬರೋದಕ್ಕೆ ಒಂದು ಸಹಾಯ ಆಗಿದೆ. ನಮ್ಮ ತಂದೆ ಸ್ನೇಹಿತರುಗಳು, ನನ್ನ ಫ್ರೆಂಡ್ಸು ಪ್ರತಿಯೊಬ್ಬರು ನನಗೆ ಸಹಾಯ ಮಾಡೋದ್ರಿಂದ ನಾನು ಈ ಮಟ್ಟಕ್ಕೆ ಬರೋದಕ್ಕೆ ಅವಕಾಶ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್, ಧನ್ಯವಾದಗಳು.